ಇವತ್ತು ಒಂದು ಒಳ್ಳೆ ವಾಕ್ಯಗಳು ನಾವು ಕೇಳಕ್ಕಿದ್ದೀವಿ. ಪ್ರೇಯರ್ ಎವ್ರಿ ಸಂಡೇ ಇಸ್ ಒಳ್ಳೆ ವಾಕ್ಯಗಳೇ. ಬಟ್ ಇವತ್ತು ನಿಮ್ಮನ್ನು ಕರ್ತನು ಉತ್ಸಾಹ ಪಡಿಸುವವರಾಗಿದ್ದಾರೆ. ಯಾಕಂದ್ರೆ ನನ್ನ ಸಂದೇಶ ಏನಂದ್ರೆ, ಯು ಅಂಡ್ ಐ ಮಸ್ಟ್ ಡಿಸೈರ್ ಫಾರ್ ಮೋರ್. ಆಮೆನ್. ಎವ್ರಿಬಡಿ ಸೇ ಮೋರ್. ಎಲ್ಲ ಹೇಳಿ, ಅದು ಜಾಸ್ತಿ ಅಂತ ಹೇಳಿರಿ. ಜಾಸ್ತಿಯಾ? ಮೋರ್ ಅಂದ್ರೆ ಏನು? ಅಧಿಕ, ಜಾಸ್ತಿ, ಜಾಸ್ತಿ, ಹಾ, ಹೆಚ್ಚು, ಹೆಚ್ಚು. ಏನು ಬೇಕು? ಮೂರು ಪದ ಇದೆ. ಹೆಚ್ಚು, ಜಾಸ್ತಿ, ಅಧಿಕ. ಇನ್ನೂ ಬೇಕಾ? ಇನ್ನೂ ಬೇಕಾ? ಇನ್ನೂ ಬೇಕಾ? ಸಾಕಾ? ಬೇಕಾ? ಬೇಕು. ಪ್ರೈಸ್. ಕನ್ನಡ ಗೊತ್ತಿಲ್ಲದವ್ರು, ಫಾರಿನರ್ಸ್ ಯಾರಾದ್ರು ಬರ್ತಾರಲ್ಲವ, ಅವರು ಸಾಕು, ಬೇಕು, ಈ ಎರಡು ಪದ ಆ್ಯಕ್ಚುಲಿ ಹೇಳ್ಕೊಡ್ತಾರೆ. ಬಟ್ ಇವತ್ತು ಬೆಳಗ್ಗೆ ನಿಮಗೆ ಸಾಕು ಪದ ನಾನು ಹೇಳ್ತಾ ಇಲ್ಲ, ಇನ್ನೂ ಬೇಕು. ಪಕ್ಕದಲ್ಲಿರೋರಿಗೆ ಹೇಳಿ, ಇನ್ನೂ ಬೇಕು ನಿನಗೆ, ನಮ್ಮ ಸಭೆಗೆ ಇನ್ನೂ ಬೇಕು. ಸೊ ಯು ಆ್ಯಂಡ್ ಐ ಮಸ್ಟ್ ಡಿಸೈರ್ ಫಾರ್ ಮೋರ್. ಅಧಿಕವಾದ ಕಾರ್ಯಗಳನ್ನು ನಾವು ಎದುರು ನೋಡುವವರಾಗಿರಬೇಕು ಪ್ರಿಯರೇ. ವೆನ್ ಯು ಹ್ಯಾವ್ ದ ಡಿಸೈರ್, ಗಾಡ್ ಈಸ್ ಗೋಯಿಂಗ್ ಟು ಬ್ಲೆಸ್ ದಿ ಡಿಸೈರ್ಸ್ ಆಫ್ ಯುವರ್ ಹಾರ್ಟ್. ನಿಮಗೆ ನೀವು ಆಸೆ ಪಡುವುದಾದ್ರೆ ಪ್ರಿಯರೇ, ನಿಮ್ಮ ಇಷ್ಟಾರ್ಥಗಳನ್ನು ಬೈಬಲ್ ಹೇಳುತ್ತದೆ, ನೀತಿವಂತನ ಇಷ್ಟಾರ್ಥಗಳನ್ನು ಅವರು ನೆರವೇರಿಸುವವರಾಗಿ ಇರುತ್ತಾರೆ ಎಂಬುದಾಗಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಇವ ಲ್ಯಾಂಡ್ ವಿಷಯದ ಕುರಿತಾಗಿ ಪ್ರಿಯರೇ, ಈ ಚರ್ಚ್ ಹೇಗೆ ಬಂತು? ಅನೇಕ ಅನೇಕ ವರ್ಷಗಳ ಹಿಂದೆ ಜಸ್ಟ್ ಗಾಡ್ ಗೇವ್ ಅಸ್ ಎ ಡ್ರೀಮ್. ವಿಶ್ವಾಸ ಕೊಟ್ಟರು, ನಂಬಿಕೆಯನ್ನು ಕೊಟ್ಟರು, ದೇವರು ಒಂದು ಕನಸುಗಳನ್ನು ನಮಗೆ ಕೊಟ್ಟರು ಪ್ರಿಯರೇ. ದೇವ ಮಕ್ಕಳು ಯಾವಾಗಲೂ ನೀವು, ನಿಮಗೂ ದೇವರು ಒಂದು ದರ್ಶನ ಕೊಡುವುದಾದರೆ, ಡ್ರೀಮ್ಸ್ ಕೊಡುವುದಾದರೆ, ಯು ಮಸ್ಟ್ ಚೇಸ್ ದ ಡ್ರೀಮ್. ಆಮೆನ್. ಏನು ಮಾಡಬೇಕು? ಆ ಒಂದು ದರ್ಶನ ಹೊಂದಿಕೊಳ್ಳುವ ತನಕ ನೀವು ಓಡುತ್ತಾ ಇರಬೇಕು. ಆಮೆನ್. ಓ, ಆ ದರ್ಶನ ನೆರವೇರಿಸಿದ್ರೆ ನಾನು ಕಾಸು ಬರುತ್ತೆ. ಕಾಸನ್ನು ಡೋಂಟ್ ಚೇಸ್ ಮನಿ, ಚೇಸ್ ಡ್ರೀಮ್ ಅಂಡ್ ಮನಿ ವಿಲ್ ಫಾಲೋ ಯು. ಆಮೆನ್. ವಾಟ್ ಇಸ್ ದಟ್? ಕಾಸನ್ನು ಏನು ಮಾಡಬಾರ್ದು? ಕಾಸು ಸಂಪಾದನೆಗೋಸ್ಕರ ಅಂತ ಓಡಬೇಡಿರಿ. ನಿಮಗೆ ಡ್ರೀಮ್ಸ್ ಏನು ದೇವರು ಕೊಡುತ್ತಾರೆ, ದೇವರು ಕೊಡುವಂಥ ಆ ಒಂದು ದರ್ಶನಗಳು ಏನಿದೆ, ನೀವು ಏನು ಆಗಕ್ಕೆ ನೀವು ಇಷ್ಟಪಡ್ತೀರೋ ಅದನ್ನು ನೀವು ಏನು ಮಾಡಬೇಕು? ಪ್ರತಿ ದಿನ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾ, ಪ್ರಯತ್ನ ಮಾಡುತ್ತಾ, ಅದನ್ನು ಹೇಗಾದರೂ ನಾನು ಹೊಂದಿಕೊಳ್ಳಬೇಕು, ಆ ಕನಸು ನನ್ನ ಜೀವಿತದಲ್ಲಿ ನೆನೆಸಾಗಬೇಕು, ಆ ದರ್ಶನಗಳು ನನ್ನ ಜೀವಿತದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ಕುಟುಂಬದಲ್ಲಿ ನೆರವೇರಬೇಕೆಂದು ನೀವು ಆ ದರ್ಶನವನ್ನು ಇಟ್ಟು ನೀನು ಓಡುತ್ತಾ ಇದ್ರೆ ಏನಾಗುತ್ತದೆ? ಒಂದು ದಿನ ಆ ಕನಸು ನೆರವೇರುತ್ತದೆ, ಹಣಕಾಸುಗಳು ತಾನಾಗಿ ಬರುವಂತದಾಗಿದೆ ಪ್ರಿಯರೇ. ಆಮೆನ್. ಬಟ್ ಅನೇಕ ದೇವ ಜನರು, ಅನೇಕ ಅನೇಕ ಜನರು ಈ ಲೋಕದಲ್ಲಿಯೂ ಸಹ, ದಿ ಚೇಸ್ ಮನಿ, ಹಣಕಾಸು ಹೇಗಾದರೂ ಸಂಪಾದನೆ, ಅದಕ್ಕೆ ನಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಹೋರಾಟಗಳಲ್ಲಿ ಇರುವವರಾಗಿದ್ದಾರೆ. ದೇವ ಜನರಿಗೆ, ಎವ್ರಿಬಡಿ ಮಸ್ಟ್ ಹ್ಯಾವ್ ಎ ಡಿಸೈರ್, ಎವ್ರಿಬಡಿ ಮಸ್ಟ್ ಹ್ಯಾವ್ ಡ್ರೀಮ್ಸ್. ಓಕೆ, ಗಾಡ್ ಗಿವನ್ ಡ್ರೀಮ್. ದೇವರು ನಿಮಗೆ ಕೊಟ್ಟಂಥ ಆ ಡ್ರೀಮ್ಸ್ನಲ್ಲಿ ನೀವು ಹೋಗುವವರಾಗಿ ಇರಬೇಕು ಪ್ರಿಯರೇ. ಈ ದಿನಗಳಲ್ಲಿ ಡಿಸೈರ್ ಯಾರಿಗೆ ಇದೆ, ಯಾರು ಆಸೆ ಪಡ್ತಾ ಇದ್ದಾರೋ, ಅದನ್ನು ಹೆಚ್ಚೆಚ್ಚಾಗಿ ಆಸೆ ಪಡುವವರನ್ನು ಕರ್ತನು ಅಧಿಕ ಅಧಿಕ ಅಧಿಕವಾಗಿ ಅವರು ಆಶೀರ್ವದಿಸುವವರಾಗಿದ್ದಾರೆ ಪ್ರಿಯರೇ. ಸೊ ನಮ್ಮ ಧ್ಯಾನಕ್ಕೋಸ್ಕರ ಇವತ್ತು ನಮ್ಮ ಸತ್ಯವೇದದಿಂದ ಒಂದು ಕ್ರಾನಿಕಲ್ಸ್, ಅಂದರೆ ಒಂದು ಪೂರ್ವಕಾಲ ಪುಸ್ತಕ, 4:9-10 ನಾವು ಓದಿಕೊಳ್ಳೋಣ. ಫಸ್ಟ್ ಕ್ರಾನಿಕಲ್ಸ್. ಟರ್ನ್ ಯುವರ್ ಬೈಬಲ್ಸ್ ಟು ಫಸ್ಟ್ ಕ್ರಾನಿಕಲ್ಸ್ chapter 4:9-10. ಎಸ್, ಎಲ್ಲ ತೆಗ್ದಿದ್ದೀರಾ? ಎಲ್ಲ ತೆಗ್ದಿದ್ದೀರಾ? ಆಮೇಲೆ ಹೇಳಿ. ಓಕೆ, ಗುಡ್. ಎಲ್ಲ ನಾವು ಲೆಟ್ಸ್ ರೀಡ್ ದಟ್. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹುವೇದನೆಯಿಂದ ಎತ್ತನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚ್ ಎಂದು ಹೆಸರಿಟ್ಟಳು. ಏನ್ ಮಾಡಿದರು? ಯಾಬೇಜ್ ಎಂದು ಹೆಸರಿಟ್ರು. ಎಲ್ಲರೂ ಹೇಳಿರಿ, ಯಾಬೇಜ್, ಜೆಬೆಸ್. ಓಕೆ, ಎಂದು ಹೆಸರು ಇಟ್ಟರು. ಓಕೆ, ಆಮೇಲೆ ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ. ಹೇಗೆ?
ಆಶೀರ್ವಾದ ಮಾಡಿ. ಇವತ್ತು ನೀವು ಕಲ್ತುಕೊಳ್ಳಬೇಕು, ದೇವರೇ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಬೇಕು. ಆಮೇ ಎಷ್ಟು ಜನ ಸ್ಪೆಷಲ್ ಅಂದ್ರೆ ಎಷ್ಟು ಜನರಿಗೆ ಆಸೆ. ಆಮೇ ಹಲ್ಲೆಲೂಯ ಸ್ಪೆಷಲ್, ಐ ನೀಡ್ ಸಮಥಿಂಗ್ ಸ್ಪೆಷಲ್. ನೀವತ್ತು ಬೆಳಗಿನ ಸಮಯ ನೀವು ಅಪೇಕ್ಷಿಸಬೇಕೇನಂದ್ರೆ ಐ ನೀಡ್ ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಸೂಪರ್ ನ್ಯಾಚುರಲ್ ಫ್ರಮ್ ದಿ ಆಲ್ ಮೈಟಿ ಗಾಡ್. ಸೊ ಈ ಯಾಪೇಜ್ ಪ್ರಾರ್ಥನೆ ಮಾಡುತ್ತಾನೆ ಏನಂತ, ದೇವರೇ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ವಿಶೇಷವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ನನಗೆ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ನೋಡಿ, ಅವನ ಪ್ರಾರ್ಥನೆ ನೋಡಿರಿ. ಯಾವ ವೇದನೆಯು ನನಗೆ ಉಂಟಾಗದಂತೆ, ದಟ್ ನೋ ಈವಿಲ್ ವಿಲ್ ಕಮ್ ಅಪಾನ್ ಮೈ ಲೈಫ್. ಸೊ ಬ್ಲೆಸ್ ಮಿ ಯುವರ್ ಲಾರ್ಡ್. ಆಮೇಲೆ ಏನಾಯ್ತು ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದರು. ಪ್ರೈಸ್ ದಿ ಲಾರ್ಡ್. ಸೊ ಈ ಒಂದು ವಾಗ್ದಾನದಲ್ಲಿ, ಈ ಒಂದು ದೇವರ ವಾಕ್ಯಗಳು, ಒಂದು ಪೂರ್ವಕಾಲ ಪುಸ್ತಕ 4:9-10 ತನಕ ಓದಿದಂತ ಈ ವಾಕ್ಯದಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಪ್ರಿಯರೇ, ಇಲ್ಲಿ ಯಾಬೇಜ್ ಎಂಬ ಒಬ್ಬ ಮನುಷ್ಯನಿದ್ದಾನೆ. ದಿಸ್ ಮ್ಯಾನ್ ಜೇಬೆಸ್, ಯು ನೋ, ಹೀಸ್ ಹ್ಯಾವಿಂಗ್ ಎ ಡಿಸೈರ್ ಟು ಆಸ್ಕ್ ಮೋರ್ ಫ್ರಮ್ ದಿ ಆಲ್ ಮೈಟಿ ಫಾದರ್. ಪರಲೋಕದ ದೇವರಿಂದ ಅಧಿಕವಾಗಿ ಇವನು ಅಪೇಕ್ಷಿಸುವವನಾಗಿದ್ದಾನೆ. ಈ ಯಾಬೇಜ್ ಬಗ್ಗೆ ಇದಕ್ಕೆ ಹಿಂದಿನ ಭಾಗದಲ್ಲಿ ಎಲ್ಲಿ ಓದಕ್ಕಿಲ್ಲ, ಮುಂದಕ್ಕೂ ಎಲ್ಲಿ ಓದಕ್ಕೆ ಆಗಲ್ಲ ಪ್ರಿಯರೇ. ಬಟ್ ಇಲ್ಲಿ ಒಂದು ಕಾರ್ಯ ನೀವು ಗಮನ ಕೊಡೋಕ್ಕೆ ಸಾಧ್ಯ. ಇವಾಗ ನಾನು ಹೇಳ್ತೀನಿ ಅಂತ ತಿಳ್ಕೊಳ್ಳಿರಿ. ಒಂದು ಪೂರ್ವಕಾಲ ಪುಸ್ತಕ 1:2, ಓಕೆ, 2:3, 4:4 ಎಲ್ಲ ಬಾಯಿ ಪಾಠವಾಗಿ ಮಾಡಿಕೊಂಡು ಬನ್ನಿ ಎಂದು ಹೇಳಿದ್ರೆ ಹೆಂಗಿರುತ್ತೆ? ಅಲ್ಲಿ ಫಸ್ಟ್ ನೋಡಿ, ನನ್ನ ನೋಡಕ್ಕೆ ಮುಂಚೆ ಅಲ್ಲಿ ನೋಡಬೇಕು. ಬಾಯಿ ಪಾಠವಾಗಿ ಮಾಡ್ಕೊಂಡು ಬರೋಕ್ಕಾಗುತ್ತಾ? ಇಷ್ಟ ಆಗುತ್ತಾ ಅಧ್ಯಾಯ? ಬಾಯಿ ಪಾಠ ಬಿಟ್ಬಿಡಿ ಪಾಸ್ಟರ್, ಬಾಯಿಯಿಂದನೇ ಆ ಹೆಸರುಗಳೇ ಬರಲ್ಲ. ಒಬ್ಬ ಬರೀ ಹೆಸರುಗಳಲ್ಲಿ ಇದೆ. ಕೆಲವೊಂದು ಹೆಸರು ಓದಪ್ಪ. ಎಫತ್ನ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದದ್, ಯಾವನ್, ತೂಬಲ್, ಮೇಶಕ್, ತೀರಾಸ್ ಎಂಬುವರೇ. ಬಾಕಿ ಇರೋದೆಲ್ಲ ಮನೆಗೆ ಹೋಗಿ ಓದಿ ಬ್ರದರ್ ನೀವು. ಬಟ್ ಪ್ರಿಯರೇ, ಇದರ ನಡುವೆ, ಓಕೆ, ಇದ ನಡುವೆ ಎಷ್ಟೋ ಹೆಸರುಗಳ ನಡುವೆ ಯಾರೋ ಹೆಸರಲ್ಲಿ ನೋಡ್ತೀವಿ. ಬಟ್ ದೇವರು ನೋಡಿ ಸ್ಪೆಸಿಫಿಕ್ ಆಗಿ, ವೆರಿ ಸ್ಪೆಷಲ್ ಕ್ಯಾರೆಕ್ಟರೈಸ್ ಆಗಿ ಈ ಯಾಬೇಜನ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಆಮೆನ್. ಅದಕ್ಕೆ ನಂತರ ಹಿಂದಿನ ವಾಕ್ಯಗಳಲ್ಲಿ ನೋಡಿರಿ, ಮುಂದಿನ ವಾಕ್ಯ ಹಿಂದಿನ ವಾಕ್ಯಗಳಲ್ಲಿ ನೋಡಿರಿ, ಬರೀ ಹೆಸರುಗಳಿದೆ. ಬಟ್ ವೆನ್ ಇಟ್ ಕಮ್ಸ್ ಟು ಜೇಬೆಸ್, ವಿ ರೀಡ್ ಸಮಥಿಂಗ್ ಸೂಪರ್ ನ್ಯಾಚುರಲ್, ಸಮಥಿಂಗ್ ಸ್ಪೆಷಲ್, ಸಮ್ ಸೂಪರ್ ಕ್ಯಾರೆಕ್ಟರ್ ಅಬೌಟ್ ದಿಸ್ ಪರ್ಸನ್. ಈ ಒಂದು ವ್ಯಕ್ತಿಯ ಬಗ್ಗೆ ಒಂದು ವಿಶೇಷವಾದ ಕಾರ್ಯಗಳ ಬಗ್ಗೆ ಇಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ವಿಚ್ ಇಸ್ ನಾಟ್ ಸಮಥಿಂಗ್ ವೆರಿ ಆರ್ಡಿನರಿ, ವಿಚ್ ಇಸ್ ಸಮಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ. ಅಂದ್ರೆ ದೇವರು ಇವತ್ತು ಬೆಳಗಿನ ಸಮಯ ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ಇರಬಹುದು ಪ್ರಿಯರೇ, ಅಣ್ಣಂದಿರಬಹುದು, ತಮ್ಮಂದಿರಬಹುದು, ನಿಮ್ಮ ಸಂಬಂಧಿಕರು ಇರಬಹುದು, ಯಾಕೆ ನಮ್ಮ ಸಭೆನಲ್ಲಿ ಇದ್ದಾರೆ, ಯಾಕೆ ನಮ್ಮ ಊರಲ್ಲಿ ಇದ್ದಾರೆ, ಎಲ್ಲಾ ಕಡೆ ಇದ್ದಾರೆ, ಜನರು ಇದ್ದಾರೆ. ಆದ್ರೆ ದೇವರು ಹೇಳುತ್ತಾರೆ, ಅಮಾಂಗ್ ಆಲ್ ದಿ ಅದರ್ಸ್, ರೆಸ್ಟ್ ಆಫ್ ದ ಪೀಪಲ್, ನೀವು ಯಾಬೇಜ್ ತರ ನೀವು ಹೈಲೈಟ್ ಆಗಬೇಕು. ಕಟ್ಟಿರುವಾದ ಹೊಂದುತ್ತಾ ಅರ್ಥ ಆಗಿಲ್ವಾ? ಬೇರೊಬ್ರು ತರ ಇರಬಾರದು, ನಾನು ವಿಶೇಷವಾಗಿರಬೇಕು. ಎಲ್ಲ ಹೇಳಿ ಏನಂತ ಹೇಳಿ, ನೀವು ಬೇರೊಬ್ರು ತರ ಇರಬಾರದು, ಸಮಥಿಂಗ್ ಸೂಪರ್ ನ್ಯಾಚುರಲ್ ಇರಬೇಕು, ಸಮಥಿಂಗ್ ಸ್ಪೆಷಲ್ ಪ್ರಿಯರೇ. ಇಲ್ಲಿ 4 ಓದುತ್ತಾ ಬರುವಾಗ ಇನ್ನು ಇವನ ಕುರಿತಾಗಿ ಸ್ಪೆಷಲ್ ಆಗಿ ದೇವರು ರೆಕಾರ್ಡ್ ಮಾಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಿ ವಾಂಟೆಡ್ ಸಮಥಿಂಗ್ ಮೋರ್, ಇವನಿಗೆ ಅಧಿಕವಾಗಿ ಬೇಕು.
Deva Makali with the first Sunday, August Mudalne Banwara Deva Samukadali Bandiruaga. You know, you do not be content to pray. Yava Ashirvada Dalidira, Yava Abhisheka Ide, Yava Deva Krupe Ide, Deva Karnagal Yen Hundukondidira, Yava Ritnalinama Sabeide, Yava Belevanege Ide, Idralina Trupti Agabardu. We must ask God for more and more and more and for more. Amen. Yakandra our Vaki Elitade, our Adika Adikawagi, Namanu Ashirvadiswa, Devaragi Dara Priere. If you want something more, come on, somebody shout big hallelujah. Yes, hallelujah. Yes, Hertira, Nanaga Adika Ashirvada Beku, Nin Iruva Karagalli, Set Lagubeda Priere, Ni Iruva Vishagalli, Iste Saku and the Helata Irebeda. Amen. Without nothing. ಇವತ್ತು ಈ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ಕ್ರಿಯೆ ಆಗಬೇಕು ಪ್ರಿಯರೇ. ಯಾಕೆ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಉನ್ನತವಾದ ಆಶೀರ್ವಾದ ಇಟ್ಟಿದ್ದಾರೆ. ಯೆರೆಮೀಯ ಪುಸ್ತಕ 29:11 ವಾಕ್ಯ ಏನು ಹೇಳುತ್ತದೆ ನೋಡಿ. ಜರ್ಮಾಯ ಚಾಪ್ಟರ್ 29:11. ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಾನೇ ಬಲ್ಲನು. ಅವು ಅಹಿತದ ಯೋಚನೆಗಳಲ್ಲ. ಅವು ಅಹಿತದ ಯೋಚನೆಗಳಲ್ಲ. ಹಿತದ ಯೋಚನೆಗಳೇ. ಹಿತದ ಯೋಚನೆಗಳು. ಅವು ಅಹಿತದ ಯೋಚನೆಗಳಲ್ಲ. ಹಿತದ ಯೋಚನೆಗಳು. ಪ್ಲಾನ್ಸ್ ಟು ಪ್ರಾಸ್ಪರ್ ಯು. What does the Bible tells? You know, somebody read it in English. What does the Bible says? For I know the thoughts and plans that I have for you. Plans to prosper, not to destroy you. ಈ ವಾಗ್ದಾನ ಪ್ರತಿ ಒಬ್ಬರು ಪ್ರಿಯರೇ ನೀವು ಹಿಡಿದುಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಆಮೇನ್. ಆರ್ ಯು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ನೀವು ಇದನ್ನು ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿ ಪ್ರಿಯರೇ. This is the word of the Lord Almighty. Devaru nimmannu no aneka sathi neevu sothu hogabahu, neevu kundi hogabahu. Dreams yavaga neraveragide, yavaga nanna jeevithadalli aashirvada. Deva makkalu sothu hogabardu priya. Sothu hogakkene neevu avakasha bidabardu. ಹೋರಾಟ ಇರುತ್ತೆ ನಮಗೆ. ಸೈತಾನ್ ಎಲ್ಲ ರೀತಿಯ ತಂತ್ರಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡೋಕ್ಕೆ ಸಾಧ್ಯ. ಏನು ತಂತ್ರಗಳು? ನೀವು ಹೇಗಾದರೂ ಈ ಒಂದು ಆಶೀರ್ವಾದ ನೀವು ಹೊಂದಿಕೊಳ್ಳಬಾರದು ಎಂದು ಹೇಳಿ ಸೈತಾನ್ ಎಲ್ಲ ಥರ ತಂತ್ರಗಳನ್ನು ಮಾಡಬಾರದು. ಆದರೆ ನಿಮ್ಮ ಫೋಕಸ್ ಎಲ್ಲ ದೇವರ ವಾಕ್ಯಗಳ ಮೇಲೆ ಇರಬೇಕು. ಎಲ್ಲಿರಬೇಕು? ದೇವರ ವಾಕ್ಯಗಳು. ಇತ್ತೀಚಿನ ದಿನದಲ್ಲಿ ಒಂದು ಸಹೋದರಿಯ ಒಂದು ಸಾಕ್ಷಿಯನ್ನು ನಾನು ನೋಡುತ್ತಾ ಇದ್ದೆ ಪ್ರಿಯರು. ಸಮಟೈಮ್ಸ್ ಏನೋ ಕೆಲವರದ್ದು ಸಾಕ್ಷಿಗಳನ್ನೆಲ್ಲ ನೋಡುವಾಗ ಇಟ್ ಈಸ್ ಸೋ ಅಮೇಝಿಂಗ್, ಅಮೇಝಿಂಗ್ ವಾಟ್ ಗಾಡ್ ಆಲ್ಮೈಟಿ ಕ್ಯಾನ್ ಡೂ ಇನ್ ಪೀಪಲ್ಸ್ ಲೈಫ್ ಟು ದೋಸ್ ಪೀಪಲ್ ಹೂ ಟ್ರಸ್ಟ್ ಇನ್ ಹಿಮ್. ಒಂದು ಸಹೋದರಿ ಒಂದು ಯಾವುದೋ ಒಂದು ಗ್ರಾಮದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಇರುವಾಗ ಮೊದಲನೇ ಸತಿ ಅವರು ಹೆಲಿಕಾಪ್ಟರ್ ನೋಡಿದ್ದಾರೆ. ಐ ಡೋಂಟ್ ನೋ ವೆದರ್ ಯು ವುಡ್ ಮೈಟ್ ಹ್ಯಾವ್ ಸೀನ್ ದಿಸ್ ಟೆಸ್ಟಿಮೋನಿ. ಹೆಲಿಕಾಪ್ಟರ್ ನೋಡಿದ್ದಾರೆ. ಅವರ ಊರಲ್ಲಿ ಯಾರೋ ಪೊಲಿಟಿಷಿಯನ್ಸ್ ಬಂದಿರ್ತಾರೆ ಎಲೆಕ್ಷನ್ಸ್ ಟೈಮ್ನಲ್ಲಿ. ಈ ಹೆಲಿಕಾಪ್ಟರ್ ನೋಡಿದ ಕೂಡಲೇ ಆ ಸಣ್ಣ ಮಗು ಆಗಿದೆ, ಚಿಕ್ಕ ಹುಡುಗಿ. ಆವಾಗ ಅವರು ಶಿ ಹ್ಯಾಡ್ ಅ ಡ್ರೀಮ್, ಕನಸು ಬರ್ತಾ ಇದೆ ಅವ್ರಿಗೆ. ಅವಳಿಗೆ ಒಂದು ಆಸೆ ಉಂಟಾಯಿತು. ಶಿ ಹ್ಯಾಡ್ ದ ಡಿಸೈರ್ ಏನಂದರೆ ನಾನು ಪೈಲಟ್ ಆಗಬೇಕು, ನಾನೇನಾಗಬೇಕು, ಪೈಲಟ್ ಆಗಬೇಕು. ಚಿಕ್ಕ ಹುಡುಗಿ. ಸೊ ಏನು ಮಾಡ್ತದೆ ಹುಡುಗಿ? ಆವಾಗ ನಾನು ಏರೋಪ್ಲೇನ್ ಫೋಟೋ ಎಲ್ಲ ಕಲೆಕ್ಟ್ ಮಾಡೋದು, ಹೆಲಿಕಾಪ್ಟರ್ದೆಲ್ಲ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನ ಇಟ್ಕೊಂಡೆ ನೋಡೋದು. ಎಲ್ಲ ಮಕ್ಕಳು ಆಟ ಆಡೋಕ್ಕೆ ಹೋದರೆ ಈ ಹುಡುಗಿ ಆ ಫೋಟೋಸೇ ನೋಡೋದು. ಏರೋಪ್ಲೇನ್ ಏನಾದರೂ ಹೋದರೆ ಅವರ ಮನೆ ಮೇಲೆಯಿಂದ ಇವರು ಈಚೆಗಡೆ ಹೋಗ್ಬಿಟ್ಟು ನೋಡೋದಂತೆ ಏರೋಪ್ಲೇನ್. ಸಣ್ಣ ವಯಸ್ಸು ನಾನು ಹಾಗೇ ಆಗಿದೆ. ಆವಾಗ ಕಾಲೇಜಿಗೆ ಸೇರಿಕೊಳ್ಳುವಾಗ ಮಕ್ಕಳೆಲ್ಲ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ಳೋದಂತೆ, ಓ ಪೈಲಟ್ ಬರ್ತಾ ಇದ್ದಾಳೆ, ಪೈಲಟ್ ಬರ್ತಾ ಇದ್ದಾಳೆ ಅಂತ. ಆ ಡ್ರೀಮ್ಸ್ ಇಟ್ಕೊಂಡಿರೋರು ನೋಡಿ, ಆ ಯೋಜನೆಯಲ್ಲಿ ಹೋಗುವವರು. ನಮಗೆ ಒಂದು ದೊಡ್ಡ ಕಾರ್ಯಗಳು ಇದೆ, ಉಪದ್ರವಗಳು ಬರಬಹುದು, ನಾವು ಯೋಚನೆ ಮಾಡುವ ಥರ ಆಗದೇ ಇರಬಹುದು ಪ್ರಿಯರೇ.
ಆಗದೆ ಇರಕ್ಕೆ ಕಾರಣ ನಮ್ಮ ಜೀವನದಲ್ಲಿ ಆಶೀರ್ವಾದ ಬರಕ್ಕಿಲ್ಲ ಅಂತ ಅರ್ಥ ಇಲ್ಲ. ದೇವರ ವಾಗ್ದಾನಗಳು ನಿಧಾನವಾಗಬಹುದು, ಬಟ್ ತಡ ಆಗಕ್ಕಿಲ್ಲ ಪ್ರಿಯರೇ. ಆಮೆನ್. ದೇವರು ತಳ್ಳಿ ಹಾಕುವ ದೇವರಿಲ್ಲ, ನಿಧಾನವಾಗಬಹುದು, ಆದ್ರೆ ದೇವರು ಅದನ್ನು ಎಂದಿಗೂ ತಳ್ಳಿ ಹಾಕೋಕ್ಕಿಲ್ಲ. ಸೊ ಏನಾಗಿದೆ, ಈ ಹುಡುಗಿ ಕಾಲೇಜ್ ದೊಡ್ಡವಳಾಗಿದ್ದಾಳೆ, ಕಾಲೇಜ್ಗೆ ಹೋಗಿದ್ದಾಳೆ ಅನ್ನೋ ಅದೇ ಡ್ರೀಮ್ಸ್ ಇದೆ, ಅದೇ ಡ್ರೀಮ್ಸ್ ಇದೆ. ಬಟ್ ಕಾಲೇಜ್ ಎಲ್ಲ ಮುಗಿಸ್ಬಿಟ್ಟು ಅಪ್ಲೈ ಮಾಡಿದ್ದಾಳೆ, ಆ ಕಾರ್ಯಗಳಾಗಿಲ್ವಂತೆ. ಯಾಕಂದ್ರೆ ಏಜ್ ಆಗ್ಬಿಟ್ಟಿದೆ, ನಿನಗೆ ಅಡ್ಮಿಷನ್ಸ್ ಆಗಲ್ಲ. ಆಮೇಲೆ ಹಾಗೆ ಇದು ದೊಡ್ಡ ಸ್ಟೋರಿ ಇದೆ, ನಿಮಗೆ ಚಿಕ್ಕದಾದ ಒಂದು ಕಾರ್ಯಗಳು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಏನಾಗಿದೆ, ಈ ಸಹೋದರಿ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿನಲ್ಲಿನೂ ಇದ್ದು ಯಾವುದೋ ಒಂದು ಕಾಲೇಜಿಗೆ ಹೋಗಿದೆ. ಆಮೇಲೆ ಅಲ್ಲಿ ಏನಾಗಿದೆ, ಬೇರೆ ಯಾವುದೋ ಒಂದು ಕಂಪನಿಗೆ ಒಂದು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡಿದೆ ಸಹೋದರಿ. ಅನಂತರ ಯಾರೋ ಒಬ್ಬ ಪ್ರೋತ್ಸಾಹದಿಂದ ಈ ಸಹೋದರಿ ಯೇಸುವನ್ನು ಅರಿಯದೇ ಇರುವ ಕುಟುಂಬದಲ್ಲಿ ಹುಟ್ಟಿದವರು. ಯಾರೋ ಬೇರೆ ಫ್ರೆಂಡ್ಸ್ ಹೇಳಿದ್ದಾರೆ, ಬ್ಯಾಂಗ್ಳೂರಿನಲ್ಲಿ ಒಂದು ಚರ್ಚ್ ಇದೆ, ಬಾ ನಾನು ಚರ್ಚ್ಗೆ ಕರ್ಕೊಂಡು ಹೋಗ್ತೇನೆ. ಸೊ ಚರ್ಚ್ಗೆ ಹೋಗಿದ್ದಾರೆ, ಪ್ರತಿ ಫಸ್ಟ್ ವಾರ ಹೋಗಿದ್ದಾರೆ, ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ. ಅಲ್ಲಿ ಪಾಸ್ಟ್ ಪ್ರಸಂಗ ಮಾಡ್ತಾರೆ, ಪಾಸ್ಟ್ ಪ್ರಸಂಗ ಮಾಡುವಾಗ ಆ ದೇವರ ವಾಕ್ಯಗಳು ಇವಳಿಗೆ ಒಂದು ಆಶೀರ್ವಾದವಾಗಿದ್ದಿದೆ ಪ್ರಿಯರೇ. ಸೊ ದೆನ್ ಶಿ ರಿಯಲೈಸ್ಡ್, ನನ್ನಿಂದ ಆಗ್ತಾ ಇಲ್ಲ, ನನ್ನ ಏಜ್ ಲಿಮಿಟ್ ಮಾಡ್ತಾ ಇದೆ, ಆದರೆ ನನ್ನ ಕನಸು ನೆನಸಾಗಬೇಕಂದ್ರೆ ದೇವರು ಕೊಟ್ಟಂತ ಈ ವಾಗ್ದಾನನೇ ನನಗೆ ಸಾಕು, ಖಂಡಿತವಾಗಿ ನನಗೆ ಆಶೀರ್ವಾದ ಆಗುತ್ತದೆ ಅಂತ ನಂಬಕ್ಕೆ ಪ್ರಾರಂಭ ಮಾಡಿದಾಳಂತ ಪ್ರಿಯರೇ. ಸೊ ಏನಾಯಿತು, ಹಾಗೆ ಕೆಲವು ಫ್ರೆಂಡ್ಸ್ಗಳು ಇವ್ರ ಆಲೋಚನೆಗಳಿಂದ ಅಮೇರಿಕಾಗೆ ಫಸ್ಟ್ ಟೈಮ್ ಅಮೇರಿಕಾಗೆ ವಿಮಾನದಲ್ಲಿ ಹೋಗಿದ್ದಾಳೆ. ಅಲ್ಲಿ ಹೋಗಿಬಿಟ್ಟು ಈ ಏವಿಯೇಷನ್ ಕೋರ್ಸ್ ಎಲ್ಲ ಮಾಡಿದ್ದಾರೆ. ಸೊ ಆ ಒಂದು ಫ್ಲೈಟ್ ಓಡಿಸುವಂಥ ಕಾರ್ಯಗಳೆಲ್ಲ ಇರುವಾಗ ಪೈಲಟ್ ಆಗಿದ್ದಾಗ ಲ್ಯಾಂಡಿಂಗ್ಸ್ ಎಲ್ಲ ಪ್ರಾಬ್ಲಮ್ ಇತ್ತಂತೆ, ಲ್ಯಾಂಡಿಂಗ್ ಆಗೋದು. ಆವಾಗ ಅವರು ಇನ್ಸ್ಟ್ರಕ್ಟರ್ ಹೇಳಿದ್ದಾರೆ, ನಿನಗೆ ಭಯ ಇದೆ, ಯು ಕೆನಾಟ್ ಡೂ ಎನಿಥಿಂಗ್, ನೀನು ಮಾಡೋಕ್ಕೆ ಆಗಲ್ಲ, ನೀ ಲ್ಯಾಂಡಿಂಗ್ನಲ್ಲಿ ನಿನ್ನ ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ಆ ಸಹೋದರಿಗೆ ಹೇಳ್ತಾ ಇದ್ರಂತೆ. ಇವಳು ಬೇಸರವಾಗಿ ಇದ್ದಿದ್ದಾಳೆ. ಆದ್ರೂ ಒಂದು ಕಡೆ ದೇವರ ವಾಗ್ದಾನಗಳು ನೆನಪಿಗೆ, ಏನ್ ನೆನಪಿಗೆ, ಕರ್ತನು ನನ್ನ ಜೀವಿತದಲ್ಲಿ ಇದ್ದಾರೆ. ವೆನ್ ಗಾಡ್ ಇಸ್ ವಿತ್ ಮೀ ನೋ ಬಡಿ ಕ್ಯಾನ್ ಕಮ್ ಅಗೇನ್ಸ್ಟ್. ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಿಂದ ನಾನು ಎಲ್ಲವನ್ನು ಮಾಡಕ್ಕೆ ಸಾಧ್ಯ ಎಂಬುದೆಲ್ಲ ಇವಳು ನಂಬಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಮಾರನೇ ದಿನ ಏನಾಗಿದೆ, ಬೇರೊಬ್ಬ ಇನ್ಸ್ಟ್ರಕ್ಟರ್ ಬಂದು ಕೇಳಿದ್ದಾರೆ, ಓಕೆ ಏನ್ ನಿನ್ನ ಪ್ರಾಬ್ಲಮ್ಸ್ ಏನು. ಇವಳು ಹೇಳಿದ್ದಾಳೆ, ಐ ಕ್ಯಾನ್ ಫ್ಲೈ ಬಟ್ ಐ ಕೆನಾಟ್ ಲ್ಯಾಂಡ್, ಲ್ಯಾಂಡಿಂಗ್ ಆಗೋದು ನನಗೆ ಕಷ್ಟ, ಈ ವಿಮಾನ ತೆಗೆದುಕೊಂಡು ಬಂದು ನಿಲ್ಲಿಸೋದು ಕಷ್ಟವಾಗುತ್ತದೆ. ಆವಾಗ ಇನ್ನೊಬ್ರು ಹೇಳಿದ್ದಾರೆ, ಯು ಬೆಟರ್ ಚೇಂಜ್ ಅನದರ್ ಇನ್ಸ್ಟ್ರಕ್ಟರ್, ಇನ್ನೊಬ್ಬರು ಇನ್ಸ್ಟ್ರಕ್ಟರ್ ಜೊತೆನಲ್ಲಿ ನೀನು ಫ್ಲೈ ಮಾಡು, ನಿನಗೆ ಟ್ರೈನರ್ ಬೇರೊಬ್ಬರು ಇರಲಿ. ಸೊ ಆ ರೀತಿಯಲ್ಲಿ ಬೇರೊಬ್ಬರು ಟ್ರೈನರ್ನಲ್ಲಿ ಇವರು ಹೋಗುವಾಗ ಏನಾಗಿದೆ, ಅವರು ಇವಳಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಏನಂತ, ನೀನು ಚೆನ್ನಾಗಿ ನೀನು ಓಡಿಸ್ತಾ ಇದೆಯಾ, ನೀನು ಚೆನ್ನಾಗಿ ಲ್ಯಾಂಡಿಂಗ್ ಮಾಡ್ತಾ ಇದೆಯಾ ಅಂತ ಹೇಳಿ ಪ್ರೋತ್ಸಾಹ ಮಾಡಿದೆ. ಅಲ್ಲಿ ಕೋರ್ಸ್ ಎಲ್ಲ ಮುಗಿಸ್ಕೊಂಡು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಭಾರತ ದೇಶಕ್ಕೆ ಬಂದಿದ್ದಾಳೆ. ಇಲ್ಲಿ ಬಂದದ ಕೂಡಲೇ ಎಲ್ಲ ಸಿಚುವೇಶನ್ಸ್ ಬೇರೆ ಥರ ಇದೆ ಅಂತ ಪ್ರಿಯರೇ. ಏನಂದರೆ ಆವಾಗ ಏರ್ಲೈನ್ಸ್ನಲ್ಲಿ ಏವಿಯೇಷನ್ಸ್ನಲ್ಲಿ ಕೆಲಸ ಎಲ್ಲ ಅಷ್ಟು ಇಲ್ಲದೇ ಇರುವ ಕಾರಣ ತುಂಬ ಕಷ್ಟವಾಗ್ತಾ ಇತ್ತಂತೆ, ತುಂಬ ಕಷ್ಟವಾಗ್ತಾ ಇತ್ತು. ಸೊ 5 ಇಯರ್ಸ್ ಇಲ್ಲಿ ಸುಮ್ಮನೆ ಇದ್ದಿದ್ದಾಳೆ. ಆದರೂ ಸಹ ಆ ದೇವರು ಕೊಟ್ಟಂಥ ಕನಸು ಅಥವಾ ಅವಳಿಗಿಲ್ಲುವಂಥ ಆಸೆಗಳನ್ನು ತಿರಸ್ಕಾರ ಮಾಡಕ್ಕೆ ಹೋಗಿಲ್ವಂತೆ, ಬೇರೆ ಒಂದು ಜಾಬ್ಸ್ ಮಾಡಿಕೊಂಡೇ ಇದ್ಲಂತೆ. ದಿಢೀರಂತ ಒಂದು ದಿವಸ ಏನಾಯ್ತಂತೆ, ಒಬ್ಬ ಸ್ನೇಹಿತರು ಹೇಳಿದಾರಂತೆ, ಈ ರೀತಿ ಈ ಏವಿಯೇಷನ್ಸ್ನಲ್ಲಿ ಅಥವಾ ಈ ಏರ್ಲೈನ್ಸ್ ಅವರು ಹೊಸ ಹೊಸ ಪೈಲಟ್ಗೆ ಏನೋ ಕರೀತಾ ಇದ್ದಾರೆ, ಯಾಕೆ ಈ ಜಾಬ್ಗೆ ನೀನು ಅಪ್ಲೈ ಮಾಡೋಕ್ಕೆ ಆಗಲ್ಲ ಎಂದು ಅವ್ರು ಹೇಳಿದ ಕೂಡಲೇ ಇವಳು ತಿಳ್ಕೊಂಡ್ರು, ಇದೇ ಕರ್ತನ ಸಮಯ, ನಾನು ಖಂಡಿತ ಅಪ್ಲೈ ಮಾಡುತ್ತೇನೆ ಎಂದು ಹೇಳಿ ಎಕ್ಸಾಮಿನೇಷನ್ಸ್ನಲ್ಲಿ 10 ಜನರಲ್ಲಿ ಇವಳೇ ಟಾಪ್ ಸೆಲೆಕ್ಟ್ ಆಗಿದ್ಲಂತೆ. ಆಮೇಲೆ ಟಾಪ್ ಸೆಲೆಕ್ಟ್ ಆಗಿ ಇವಾಗ ಆ ಸಹೋದರಿ ಏನ್ ಮಾಡ್ತಾ ಇದ್ದಾಳೆ, ಇವಾಗ ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಫ್ಲೈಟ್ಸ್ ಅವಳು ಓಡಿಸುವವಳಾಗಿದ್ದಾಳೆ. ಆ ಎಂಡಿಂಗ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾಳೆ ಆ ಟೆಸ್ಟಿಮೋನಿನಲ್ಲಿ. ಏನಂದ್ರೆ ಇಷ್ಟು ಮಾಡಿದಂತ ದೇವರಿಗೆ ಏನಾದರೂ ನಾನು ಸೇವೆ ಮಾಡಬೇಕೆಂದು ಹೇಳಿ ಸೇವೆಯನ್ನು ಮಾಡ್ತಾ ಇದ್ದಾಳಂತೆ.
ಓಕೆ ಬ್ಯಾಂಗ್ಳೂರಿನಲ್ಲಿ ಬೇಸ್ ಆಗಿ ಇದ್ಕೊಂಡು ಆ ಚರ್ಚ್ಗೆ ಹೋಗ್ತಾ ಇದ್ದಾಳೆ. ಆ ಚರ್ಚ್ನಲ್ಲಿ ದೊಡ್ಡ ಕೆಲಸಕ್ಕೆ ಆ ಚರ್ಚ್ ಕ್ಲೀನ್ಸ್ ಓಕೆ ಕ್ಲೀನಿಂಗ್ ಮಾಡುವಂಥ ಟೀಮ್ನಲ್ಲಿ ಅವಳು ವಿಡಿಯೋ ಕೊಟ್ಟಿದ್ದಾರೆ. ಆ ಒಂದು ಮಾಪ್ ಇಟ್ಕೊಂಡು ಚರ್ಚನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸೀ ದ ಡಿಸೈರ್ ಪ್ರೇಯರ್. ಅವರು ಇದೇ ವಾಕ್ಯ ಕೊಟ್ಟು ಮಾಡ್ತಾರೆ ಏನಂತ, ಗಾಡ್ ಹ್ಯಾಸ್ ಅ ಪ್ಲಾನ್. ಇವತ್ತು ಬೆಳಗಿನ ಸಮಯ ಪ್ರೇಯರ್, ಇಲ್ಲಿ ಕೂತ್ಕೊಂಡಿರುವ ಯವನಸ್ಥ ಮಕ್ಕಳು, ಇಲ್ಲಿ ಕೂತಿರುವ ಪ್ರತಿ ಒಬ್ಬರು, ದೇವರು ನನ್ನ ಸಂಗಡನ್ನು ಈ ಯಾಬೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ಕೂತ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ, ಯುನೋ ನಾನು ಸಮಟೈಮ್ಸ್ ಏನಾಗ್ತೀವಿ, ವಿ ಜಸ್ಟ್ ಸೆಟಲ್ ಫಾರ್ ದ ಲಿಟಲ್ ಥಿಂಗ್ಸ್. ಈ ಸ್ವಲ್ಪ ಕಾರ್ಯಗಳು ಆಗಿದೆ, ಈ ಚಿಕ್ಕ ಕಾರ್ಯಗಳು ಆಗಿದೆ, ನಾವೇನಾಗ್ತೀವಿ, ಸೆಟಲ್ ಆಗಿಬಿಡ್ತೀವಿ. ಓಕೆ ಹಲ್ಲೆಲೂಯ. ಆಮೇಲೆ ಏನು ಹೇಳ್ತೀವಿ ನಾವು, ಓ ಈ ಅನೇ ಬಾರ, ಓ ನನ್ನ ಮನೆಯಲ್ಲಿ ಕಾಸು ಇಲ್ಲ, ನನಗೆ ಮಾಡೋಕ್ಕೆ ಆಗಲ್ಲ, ಅದೆಲ್ಲ ಹೇಳೋಕ್ಕೆ ಹೋಗಬಾರ್ದು ಪ್ರಿಯರೇ. ಕರ್ತನು ನಿಮ್ಮ ಸಂಗಡ ಇದ್ದಾರೆ. ಯಾಬೇಜ್ಗೆ ಮಾಡಿದ್ದಾರೆ ಕರ್ತನು, ಆ ಸಹೋದರಿ ಯಾರಿಗೂ ಮಾಡಿದ್ದಾರೆ, ನೆಕ್ಸ್ಟ್ ಯಾರಿಗೆ ಮಾಡ್ತಾರೆ ಗೊತ್ತಾ, ಅದು ನಿನಗೆ ಮಾಡುವವರಾಗಿದ್ದಾರೆ. ಆಮೆನ್. ಸೊ ಡ್ರೀಮ್ ಬಿಗ್. ದೊಡ್ಡ ಕಾರ್ಯಗಳನ್ನು ನೀವು ಯೋಚನೆ ಮಾಡಿ ಪ್ರಿಯರೇ, ಅವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಬೈ ದ ಲಾರ್ಡ್ ಆಲ್ ಮೈಟಿ. ಎಲ್ಲ ಕಾರ್ಯಗಳು ಯೇಸುವಿಂದ ಸಾಧ್ಯವಾಗುತ್ತದೆ. ಆಮೇನ್. ಎಲ್ಲ ಹೇಳಿ, ಕೈ ಎತ್ತಿ ಹೇಳಿ, ಎಲ್ಲ ಸಾಧ್ಯ ದೇವರಿಂದ, ಎಲ್ಲವೂ ಸಾಧ್ಯವಾಗುತ್ತದೆ ಪ್ರಿಯರೇ. ಇಲ್ಲಿ ವಾಕ್ಯ ಹೇಳುತ್ತದೆ, ಯಾಬೇಜನು ತನ್ನ ಸಹೋದರ ಎಲ್ಲ ಸಹೋದರಗಳಿಗಿಂತ ಏನಾಗಿದ್ದನು, ಅವನು ಘನವಂತನಾಗಿ ಇದ್ದನು. ಆಮೇನ್. ಜೇಬೆಸ್ ವಾಸ್ ಮೋರ್ ಹಾನರಬಲ್ ದೆನ್ ಇಸ್ ಬ್ರದರಿನ್. ಆತನ ತಾಯಿ ಇವನಿಗೆ ಯಾಬೇಜ್ ಎಂದು ಹೆಸರು ಇಟ್ಟಳು ಪ್ರಿಯರೇ. ಈ ಯಾಬೇಜ್ನ ಅರ್ಥ ಏನಂದ್ರೆ ಪ್ರಿಯರೇ, ಒಂದು ಬಹುವೇದನೆಯಿಂದ ಎತ್ತಿದ್ದಾಳೆ ಎಂದು ಹೇಳಿ ಇವನಿಗೆ ಯಾಬೇಜ್ ಎಂದು ಹೆಸರಿಟ್ಟಿದ್ದಾಳೆ. ನೋಡಿ, ಅವನ ಕುಟುಂಬದ ಸ್ಥಿತಿ ನಾವು ನೋಡುವಾಗ, ಇವನ ಸ್ಥಿತಿ ನಾವು ನೋಡುವಾಗ, ಇವನ ಹೆಸರು ಏನು, ಯಾಬೇಜ್. ಎಲ್ಲ ಹೇಳಿ, ಏನು ಹೆಸರು, ಯಾಬೇಜ್. ಯಾಬೇಜ್ ಅಂದ್ರೆ ಏನು, ನೋವು. ಇವನ ಹೆಸರು ನೋವು, ಇವನ ಹೆಸರೇ ವೇದನೆ ಆಗಿದೆ. ಈಸ್ ಬಿನ್ ಫುಲ್ ಆಫ್ ಸಾರೋ. ಇವನು ವೇದನೆಯಲ್ಲಿ ಇರುವವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅವನು ಘನವಂತನಾಗಿದ್ದಾನೆ, ಬಟ್ ಸ್ಟಿಲ್ ಪರ್ಸ್ನಲ್ಲಿ ನೋಡುವಾಗ ಅವನು ಅಷ್ಟೊಂದು ಆಶೀರ್ವಾದದಲ್ಲಿ ಇಲ್ಲ ಪ್ರಿಯರೇ. ಬಟ್ ಇವನು ಏನ್ ಮಾಡ್ತಾನೆ, ನಾವು ಜೇಬೆಸ್ ಚೂಸ್ ಟು ಬಿ ಡಿಫ್ರೆಂಟ್. ಇವನು ತನ್ನ ಸಹೋದರಗಳಿಗಿಂತ ಎಲ್ಲರಿಗಿಂತ ವ್ಯತ್ಯಾಸವಾಗಿರಕ್ಕೆ ಇವನು ತೀರ್ಮಾನಿಸುವವನಾಗಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ನೀವು ತೀರ್ಮಾನಿಸ್ತೀರಾ, ನಾನು ಎಲ್ಲರಿಗಿಂತ ನಾನು ವ್ಯತ್ಯಾಸವಾಗಿರಬೇಕು. ದೇವರ ಸಭೆಗೆ ಬರ್ತೀರಾ, ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದೀರಾ, ವಾಕ್ಯ ಕೇಳಿಕೊಂಡು ಸುಮ್ಮನೆ ಹೋಗಬಾರದು ಪ್ರಿಯರೇ. ನೀವು ಇವತ್ತು ತೀರ್ಮಾನಿಸಬೇಕು, ನನ್ನ ಜೀವಿತದಲ್ಲಿ ನಾನು ಏನಾದರೂ ಒಂದು ಕಾರ್ಯಗಳನ್ನು ಅಚೀವ್ ಮಾಡುತ್ತೇನೆ. ಆಮೇನ್. ಅದು ನೀವು, ನಾವು ಅನೇಕರ ಪ್ರಾಬ್ಲಮ್ಸ್ ಏನಂದರೆ, ನೀವು ನಿಮ್ಮ ಸ್ವಂತವಾಗಿ ನೀವು ತೀರ್ಮಾನಿಸ್ತಾ ಇದ್ದೀರಾ. ದಟ್ ಏನೋ ನಿಮ್ಮ ಬಲದಲ್ಲಿ, ನಿಮ್ಮ ಹಣಕಾಸುಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ, ಅಥವಾ ನಿಮ್ಮ ಸ್ನೇಹಿತರು ಏನೋ ಒಂದು ಆಲೋಚನೆ ಕೊಡ್ತಾರೆ, ಅವರ ಒಂದು ಕಾರ್ಯಗಳಲ್ಲಿ ಇಟ್ಟುಕೊಂಡು ಹೋಗೋಣ ಅಂತ. ದಟ್ ಈಸ್ ದ ರೀಸನ್ ಯು ಫೇಲ್. ಆದ ಕಾರಣನೇ ಅದು ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಆದರೆ ಇವತ್ತು ನೀನು ತೀರ್ಮಾನಿಸಬೇಕು ಏನಂತ, ಐ ವಿಲ್ ಬಿ ಡಿಫ್ರೆಂಟ್ ಬೈ ದ ಹೆಲ್ಪ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೂಲಕ, ನನ್ನನ್ನು ಬಲಪಡಿಸುವ ದೇವರ ಮೂಲಕ ನಾನು ಸ್ವಲ್ಪ ವ್ಯತ್ಯಾಸವಾಗಿರೋಕ್ಕೆ ನಾನು ಇಷ್ಟಪಡುತ್ತೇನೆ. ನಾವು ಸಭೆಯಾಗಿ ನಾವು ತೀರ್ಮಾನಿಸಬೇಕು, ನಮ್ಮ ಸಭೆ ಸ್ವಲ್ಪ ವ್ಯತ್ಯಾಸವಾಗಿರಬೇಕು. ಹಲ್ಲೆಲೂಯಾ. ನಮ್ಮ ಸಭೆ ವ್ಯತ್ಯಾಸವಾಗಿರಬೇಕು. ದೇವರು ಕಾರ್ಯಗಳನ್ನೆಲ್ಲ ಓದುತ್ತಾ ಧ್ಯಾನಿಸ್ತಾ ಇದ್ವಿ ಈ 7 days ಪ್ರೇಯರಲ್ಲಿ, 7 ದಿನ ಪ್ರಾರ್ಥನೆಯಲ್ಲಿ. ಹಾಗೆ ಧ್ಯಾನಿಸ್ತಾ ಇರುವಾಗ ಏನಾಯಿತು ಪ್ರಿಯರೇ, ನೈಜೀರಿಯಾದಲ್ಲಿ ಒಂದು ಚರ್ಚ್ ಬಗ್ಗೆ ನಾನು ಒಂದು ಡಾಕ್ಯುಮೆಂಟ್ರಿ ನೋಡುತ್ತಾ ಇದ್ದೆ. ಈ ಡಾಕ್ಯುಮೆಂಟ್ರಿ BBC ಅವರು ತೋರಿಸಿದ್ದಾರೆ ಈ ಡಾಕ್ಯುಮೆಂಟ್ರಿ. ಈ ಡಾಕ್ಯುಮೆಂಟ್ರಿನಲ್ಲಿ ನೋಡ್ತೀವಿ ಏನಂದರೆ, ಆ ಪರ್ಟಿಕ್ಯುಲರ್ ಚರ್ಚ್ಗೆ ಲ್ಯಾಂಡ್ ಇದೆ. ಅಷ್ಟು ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ, ಬಿಲ್ಡಿಂಗ್ಸ್ ಇದೆ. ಆ್ಯಕ್ಚುಲಿ ಪಾಸ್ಟರ್ ಮಾದೇಗೌಡ ಹೇಳಿದ ಅದು ಬಂದು ಸತ್ಯ. ಏನೋ ವೆನ್ ಈ ಸೆಡ್ ಬಿಲ್ಡಿಂಗ್ಸ್ಗಳನ್ನು ಕೊಡ್ತಾರೆ, ದಟ್ ಇಸ್ ಪ್ಲೂರಲ್. ಒಬ್ಬ ಪ್ರವಾದಿ ನಮಗೆ ಪ್ರವಾದಿಸಿದ್ದಾರೆ, ಗಾಡ್ ವಿಲ್ ಗಿವ್ ಯು ಲ್ಯಾಂಡ್ಸ್ ಆ್ಯಂಡ್ ಬಿಲ್ಡಿಂಗ್ಸ್. ದ ಲ್ಯಾಂಡ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಆರ್ ಕಾಲಿಂಗ್ ಯು ಅಂತ ದಿ ಹ್ಯಾಸ್ ಪ್ರೊಫೆಸೈಸ್ಡ್. ಆಮೆನ್. ಹಲ್ಲೆಲೂಯಾ.
ಹೆಡ್ ಬಾವರ್ಸ್ ಪಾಸ್ಟ್ ಎಲ್ಲರಿಗೂ ಗೊತ್ತಿದಲ್ವಾ, ಆಲ್ಮೋಸ್ಟ್ ಅನೇಕರಿಗೆ ಹೆಡ್ ಬಾವರ್ಸ್ ಪಾಸ್ಟ್ ಗೊತ್ತಿದೆ. ಓಕೆ, ನಾವು ಪ್ರಿಯವಾಗಿ ಅವ್ರಿಗೆ ಡ್ಯಾಡ್ ಅಂತ ಕರಿತೀವಿ, ನಮ್ಮ ಆತ್ಮೀಕ ತಂದೆ. ಅವರು ನಮಗೆ ಫಸ್ಟ್ ಟೈಮ್ ಪ್ರೊಫೆಸೈ ಮಾಡಿದ್ದಾರೆ, ಸನ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬಿಲ್ಡಿಂಗ್ಸ್ ಎಂಬುದಾಗಿ. ಆಮೆನ್. ಗಾಡ್ ವಿಲ್ ಫಸ್ಟ್ ಇನ್ ಡೆಡಿಕೇಶನ್ ಟೈಮೇ ಪಾಸ್ಟರ್ಸ್ಗಳು, ಪಾಸ್ಟರ್ ಪಾಲ್ ತಂಗೆನು ಹೇಳಿದ್ದಾರೆ, ಬೇರೆ ಬೇರೆ ಪಾಸ್ಟರ್ಸ್ಗಳು ಹೇಳಿದ್ದಾರೆ, ಇದರಲ್ಲೇ ನೀವು ಸೆಟ್ಲ್ ಆಗಲ್ಲ, ಫಸ್ಟ್ ಓಪನಿಂಗ್ ರಿಪನ್ ಕಟ್ ಮಾಡಿಬಿಟ್ಟು ಸ್ಟೇಜ್ಗೆ ಬಂದಿದ್ದಾರೆ. ಪಾಸ್ಟರ್ ಹೇಳಿದ್ದಾರೆ, ಈ ಸ್ಥಳದಲ್ಲಿ ನೀವು ಇರಕ್ಕಿಲ್ಲ, ಗಾಡ್ ಇಸ್ ಗೋಯಿಂಗ್ ಟು ಗಿವ್ ಯು ವಾಸ್ಟ್ ಪ್ಲೇಸ್. ಆಮೇನ್. ಸೊ ಇಷ್ಟು ವರ್ಷ ಆಗಿದೆ ಪ್ರೇಯರ್ ಮಾಡ್ತಾ ಇದ್ದೀವಿ, ಬಟ್ ನಾವು ಕರ್ತನು ವಿಶೇಷವಾದ ಕೃಪೆ ವಿಶ್ವಾಸವನ್ನು ಕೊಟ್ಟು ನಮ್ಮನ್ನು ಮುಂದೆ ನಡೆಸುತ್ತಾ ಇದ್ದಾರೆ. ವೈ? ಬಿಕಾಸ್ ವಿ ವಾಂಟ್ ಟು ಬಿ ಡಿಫ್ರೆಂಟ್. ಈ ಮಂಡ್ಯದಲ್ಲಿ ಕರ್ತನು ಮಾಡಬೇಕೆಂದು ನಾವು ಅಪೇಕ್ಷಿಸ್ತಾ ಇದ್ದೀವಿ ಪ್ರಿಯರೇ. We are hoping and we are believing that God Almighty, He is a big God and He is going to do something great and big in everybody's life. Amen. So Nigeria, the church documentations nodta ide, our church ge iruvanta jaga eshtu andre 2000 acre ante. A documentary nalli heltare ondu town e ide ante, ondu town andre ondu oorge 2000 ಏಕರ್ ಬೇಕಂತೆ. ಆ ಊರು ಇರುವಂತ ಸ್ಥಳನೇ ಅವ್ರು ತಗೋಬಿಟ್ಟಿದ್ದಾರೆ. ಚರ್ಚ್ ಎಷ್ಟು ದೊಡ್ಡದಾಗಿದೆ, ಅವರ ಚರ್ಚ್ ಅಗಲ ಎಷ್ಟೋ ಕಿಲೋಮೀಟರ್ ಇದೆ, ಅವರ ಉದ್ದ ಎಷ್ಟೋ ಕಿಲೋಮೀಟರ್ ಇದೆ ಅಂತ ಪ್ರಿಯರು. ಆಮೆನ್. ಅವ್ರ ಕಾಣಿಕೆ ಹೇಗೆ ತಗೊಳ್ತಾರೆ ಗೊತ್ತಾ? ಆ ವಿಡಿಯೋನಲ್ಲಿ ನೋಡ್ತಾ ಇದ್ದೀನಿ, ಗಾಡಿ ಹೋಗುತ್ತೆ, ಒಂದು ಸ್ಮಾಲ್ ಟ್ರಕ್ ತರ ಇದೆ ಗಾಡಿ, ಹಂಗೇ ಹೋಗ್ತಾ ಇದೆ. ಅವ್ರ ಕಾಣಿಕೆ ಆಫರಿಂಗ್ಸ್ ಕೌಂಟಿಂಗ್ 1 week ಬೇಕಂತೆ, ಅಷ್ಟು ಮಟ್ಟಕ್ಕೆ. ನಾವು ಲೆಟ್ಸ್ ನಾಟ್ ಫೋಕಸ್ ಆನ್ ದಿ ಆಫರಿಂಗ್, ಲೆಟ್ಸ್ ಫೋಕಸ್ ಆನ್ ದಿ ಏಕರ್ಸ್ ಆಫ್ ಲ್ಯಾಂಡ್. ಸಿ ಹೌ ಗಾಡ್ ಹಸ್ ಬ್ಲೆಸ್ಡ್. ದೇವರು ಮಾಡೋಕ್ಕೆ ಸಾಧ್ಯ. ವೆನ್ ಯು ಹ್ಯಾವ್ ಎ ಡ್ರೀಮ್, ಗಾಡ್ ವಿಲ್ ಮೇಕ್ ಇಟ್ ಟು ಪಾಸ್. ದೇವರು ಅದನ್ನು ನೆರವೇರಿಸೋಕ್ಕೆ ಅವರು ಶಕ್ತರಾಗಿದ್ದಾರೆ. ದೇವನ ಮಕ್ಕಳು, ನೀವು ತೀರ್ಮಾನಿಸಬೇಕು, ನಮ್ಮ ಸಭೆ ತೀರ್ಮಾನಿಸಬೇಕು. ಆಮೆನ್. ಗಾಡ್ ಕ್ಯಾನ್ ಡೂ, ದೇವರು ಮಾಡೋಕ್ಕೆ ಸಾಧ್ಯ. ಯಾಬೇಜನು ಹಾಗೆ ತಾ ಅವನಿಗೆ ಆಸೆ ಇತ್ತು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಹಿ ವಾಂಟೆಡ್ ಟು ಬಿ ಡಿಫ್ರೆಂಟ್. ಆಮೆನ್. ಜೇಬಸ್ ಚೂಸ್ ಟು ಬಿ ಡಿಫ್ರೆಂಟ್. ಹಿ ಚೂಸ್ ಟು ಸೀಕ್ ದ ಬ್ಲೆಸ್ಸಿಂಗ್ ಇನ್ ಲೈಫ್ ರಾದರ್ ಟು ಬಿ ಕಂಟೆಂಟ್ ವಿತ್ ವಾಟ್ ದ ವರ್ಲ್ಡ್ ಹ್ಯಾಸ್ ಗಿವನ್ ಹಿಮ್. ಆಮೆನ್. ಈ ಪ್ರಪಂಚ ಏನು ಕೊಟ್ಟಿದೆ, ನಿಮ್ಮ ತಂದೆ ತಾಯಿ ಏನು ಕೊಟ್ಟಿದ್ದಾರೆ? ಅನೇಕ ಪ್ರಾಬ್ಲಮ್ಸ್ ಏನಂದರೆ, ಓ ನಮ್ಮ ಅಪ್ಪ ಅಮ್ಮ ಏನು ಕೊಟ್ಟಿಲ್ಲ, ನಮಗೆ ಮನೆಯೇ ಇಲ್ಲ, ನಮಗೆ ಕೆಲಸನೇ ಇಲ್ಲ, ನಮ್ಗೆ ಅದು ಇಲ್ಲ, ಏನು ಇಲ್ಲ. ಅದನ್ನೇ ಯಾವಾಗಲೂ ಹೇಳ್ತಾ ನಿನಗೆ ವಯಸ್ಸಾಗ್ಬಿಟ್ಟಿದೆ. ನಿಮ್ಮಪ್ಪ ಏನು ಕೊಟ್ಟರು, ನಿಮ್ಮ ಅಮ್ಮ ಏನು ಕೊಟ್ಟರು, ಇವಾಗ ಅಪ್ಪ ಅಮ್ಮ ಏನು ಕೊಟ್ಟರು, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಯೇಸಪ್ಪ ಏನು ಕೊಡೋಕ್ಕಿದ್ದಾರೆ ಅದನ್ನು ನೀವು ನೋಡ್ತಾ ಇರಬೇಕು. ಆಮೇಲೆ ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಏನು ನಾವು ಇಲ್ಲಿ ನೋಡೋಕ್ಕಿದ್ದೀವಿ ಅಂದರೆ, ದೇವ ಮಕ್ಕಳು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವವರಾಗಿರಬೇಕು. ಎಷ್ಟು ಜನ ನೀವು ನಂಬುತ್ತೀರಾ, ಯಾಬೇಜನ ದೇವರ ಆಶೀರ್ವಾದ ಮಾಡಿದರೆ ನನ್ನನ್ನು ಅವರು ಆಶೀರ್ವಾದ ಮಾಡೋಕ್ಕಿದ್ದಾರೆ ಅಂತ? ಈ ರೆಫ್ಯೂಸ್ ಟು ಲೆಟ್ ದ ಸರ್ಕಮ್ಸ್ಟೆನ್ಸಸ್ ಟು ಹಾಂಟ್ ಇಸ್ ಲೈಫ್. ಸನ್ನಿವೇಶಗಳನ್ನು ನಮ್ಮನ್ನು ತೊಂದರೆ ಪಡಿಸಬಾರ್ದು ಪ್ರಿಯರು. ಏನ್ ಮಾಡಬಾರ್ದು, ನಿನ್ನನ್ನು ಸ್ಟಾಪ್ ಮಾಡಬಾರ್ದು. ಆಮೆನ್. ಸನ್ನಿವೇಶಗಳು ಏನೇ ಇರಲಿ, ನಾವು ಪ್ರೇಯರ್ ಮಾಡ್ತಾ ಇದ್ದೀವಿ, ನಮಗೂ ಸಹ ಪ್ರಾರ್ಥನೆ ಮಾಡಿದ ಕೂಡಲೇ ಬೇರೆ ಬೇರೆ ರೀತಿಯಾದ ಆಲೋಚನೆಗಳು ಬರ್ತಾ ಇದೆ, ಬೇರೆ ಬೇರೆ ರೀತಿಯಾದ ಕಾರ್ಯಗಳು. ಸಮಟೈಮ್ಸ್ ನನಗೆ ಯೋಚನೆ ಬರುತ್ತೆ, ಇಷ್ಟು ದೊಡ್ಡ ಹಣಕಾಸು ಎಲ್ಲಿಂದ ಬರಕ್ಕೆ ಸಾಧ್ಯ? ಹೌದಲ್ವಾ? ನಿನ್ನೆ ಒಬ್ಬ ಸಹೋದರರು ಹೇಳ್ತಾ ಇದ್ರು, ಲ್ಯಾಂಡ್ ಅಂದ್ರೆ ಅವ್ರು ಹೇಳ್ತಾರೆ 1 acre 1 crore ಅಂತ. ಅಂದ್ರೆ 5 acre 5 crore. ಪ್ರೈಸ್ ಲಾರ್ಡ್. ಇವ 5 crore ನಿಜ, ಸತ್ಯವಾಗಿ ನಿಜವಾಗ್ಲೂ ಹೇಳ್ತೇನೆ, ಸತ್ಯವಾಗಿ ಹೇಳ್ತೇನೆ. ಹೆಂಗ 5 crore ಎಷ್ಟು ಸೊನ್ನೆ ನನ್ಗೆ ಗೊತ್ತೇ ಇಲ್ಲ. 5 crore ಹೇಗೆ ಆಗಕ್ ಸಾಧ್ಯ? ವಿ ಡೋಂಟ್ ನೋ, ನಮಗ್ ಗೊತ್ತಿಲ್ಲ ಪ್ರಿಯರೇ. The same situations, ನಿಮ್ಮ ಜೀವಿತದಲ್ಲಿನ ಸೇಮ್ ಸಿಚುವೇಶನ್, ಇದು ಹೇಗಾಗಕ್ಕೆ ಸಾಧ್ಯ, ಅದು ಹೇಗಾಗಕ್ಕೆ ಸಾಧ್ಯ, ಇದೆಲ್ಲ ನಾವು ಯೋಚನೆ ಮಾಡಬಹುದು.
ಆದರೆ ದೇವರಿಂದ ಎಲ್ಲ ಸಾಧ್ಯ. ಆಮೇನ್. ಆ ಸಿಚುವೇಶನ್ ನಿಮ್ಮ ಜೀವಿತವನ್ನು ನಡೆಸಬಾರದು. ಹೇಳಿ, ಸನ್ನಿವೇಶಗಳು ಏನು ಮಾಡಬಾರ್ದು? ನಿನ್ನ ಜೀವಿತಗಳನ್ನು ಸನ್ನಿವೇಶಗಳು ನಡೆಸಬಾರದು. ಪ್ರಿಯರೇ, ದೇವರು ನಡೆಸಬೇಕು. ದೇವರ ಕಾರ್ಯಗಳಿಗೆ ನೀವು ಒಪ್ಪಿಸಬೇಕು. ಇವನು ನೋವಲ್ಲೇ ಇದ್ದಾನೆ. ಕೆಲವರು ನೋಡಿ, ಅಯ್ಯೋ ಈ ನೋವಲ್ಲೇ ಇದ್ಬಿಡೋಣಪ್ಪ, ಈ ಸಾಲದಲ್ಲೇ ಇದ್ಬಿಡೋಣ, ಈ ತೊಂದರೆನಲ್ಲೇ ಇದ್ಬಿಡೋಣ, ಈ ಕಷ್ಟದಲ್ಲೇ ಇದ್ಬಿಡೋಣ, ಫೇಲ್ ಆಗಿಬಿಟ್ಟು ಹಂಗೆ ಇದ್ಬಿಡೋಣ, ಹಿಂಗೆ ಬಿಡಪ್ಪ, ಏನು ಬೇಡ ಆಶೀರ್ವಾದ, ಹಿಂಗೆ ಇದ್ಬಿಡೋಣ, ಹೀಗೆ ಸತ್ವೋಗೋಣ, ಇನ್ನು ಏನಾಗೋದು ಇಲ್ಲ. ಪ್ರಿಯ, ಇವತ್ತು ನೀವು ಎಲ್ಲವನ್ನು ಒದರಿ ತಳ್ಳಿಬಿಟ್ಟು ನೀನು ಮೇಲಕ್ಕೆ ಎದ್ದೇಳುವವನಾಗಿರಬೇಕು. ಆಮೇನ್. ಹಲ್ಲೆಲೂಯ. ದೇವರ ಚಿತ್ತ ಹಾಗೆ ಇಲ್ಲ. He wants to bless you more. ದೇವರು ನಿಮ್ಮನ್ನು ಅಧಿಕ ಅಧಿಕ ಆಶೀರ್ವಾದ ಮಾಡೋದೇ ಅವರು ಬಯಸುವವರಾಗಿದ್ದಾರೆ. ಪ್ರಿಯರು, ನಮ್ಮ ಸಭೆ ಈ ರೀತಿ ಬೆಳವಣಿಗೆ ಆಗಬೇಕೆಂದು ಅವರ ಚಿತ್ತವಾಗಿದೆ. ಇನ್ಫ್ಯಾಕ್ಟ್, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಅತಿ ಬೇಗನೆ 2,000 ಜನರು ಇಲ್ಲಿಯೇ ಬಂದು ಆರಾಧನೆ ಮಾಡುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಂಬುವವರು ಮಾತ್ರ ಕೈ ತಟ್ಟಿ ಒಂದು ಅಲ್ಲಿ ಹೇಳಿರು. ಆಮೆನ್. ಸೊ God is going to do something great. ದೊಡ್ಡ ಕಾರ್ಯಗಳನ್ನು ದೇವರು ಮಾಡಕ್ಕಿದ್ದಾರೆ. ಪ್ರಿಯರೇ, ಈ ಮಂಡ್ಯದಲ್ಲಿ ಆಗಕ್ಕಿಲ್ಲ, ಮಂಡ್ಯದಲ್ಲಿ ತುಂಬಾ ಕಷ್ಟ, ಮಂಡ್ಯದಲ್ಲಿ ಸೇವೆ ತುಂಬಾ ಕಷ್ಟ, ಆ ರೀತಿಯೆಲ್ಲ ಹೇಳಿದ ದಿನಗಳು ಬಿಟ್ಬಿಟ್ಟು ನಾವು ಏನ್ ಮಾಡಕ್ ಆಗಲ್ವೋ ಅದು ಕತ್ತನ್ನು ಮಾಡಕ್ಕೆ ಸಾಧ್ಯ. ಪ್ರಿಯರೇ, ಮಂಡ್ಯದಲ್ಲಿ ದೇವರು ಪ್ರೂವ್ ಮಾಡ್ತಾರೆ, ತೋರಿಸ್ತಾರೆ, ಇಲ್ಲಿಗೂ ಅವರೇ ರಾಜಾದಿ ರಾಜನು, ಕರ್ತಾದಿ ಕರ್ತನು, ದೇವಾದಿ ದೇವನಾಗಿ ಇದ್ದಾರೆ ಎಂದು ಅವರು ಪ್ರೂವ್ ಮಾಡುವವರಾಗಿದ್ದಾರೆ. Amen. Come on, hallelujah. God is going to prove that who he is and what he can do to our lives. Nama jeevanadalli avaru yen madakke sadhya endu avaru neraverustare. Neevu eshta neevu nambutira kartanu nanna jeevithadalli maduttare endu kayetti heli, kayetti heli, nambutira eshta jana nambutira doddada yochana maadi. ದೊಡ್ಡ ಯೋಚನೆ ಮಾಡಿ. ಗಾಡ್ ವಿಲ್ ಡು. ದೇವರು ಮಾಡೋಕ್ಕೆ ಸಾಧ್ಯ, ನಿನ್ನ ಜೀವಿತದಲ್ಲಿ ಮಾಡೋಕ್ಕೆ ಸಾಧ್ಯ. ಕುಂದಿ ಹೋಗ್ಬೇಡ, ಜನರ ಮಾತು ಕೇಳಕ್ಕೆ ಹೋಗ್ಬೇಡ. ಇವರು ಜನರೆಲ್ಲ ಹೇಳಿರ್ಬೋದೇ, ನಿನ್ನ ನೋವಲ್ಲೇ ಇರಬೇಕಪ್ಪ, ನಿನ್ನ ಉಪದ್ರದಲ್ಲೇ ಇರಬೇಕು, ನಿನ್ನ ಕಷ್ಟದಲ್ಲೇ ಇರಬೇಕು. ಈ ಜೇಬಸ್ ಡಿಡ್ ನಾಟ್ ಬಿಲೀವ್ ದಮ್. ಇನ್ಫ್ಯಾಕ್ಟ್ ಅವ್ರಿಗೆಲ್ಲ ಕಿವಿ ಕೊಡಕ್ಕೆ ಹೋಗ್ಲಿಲ್ಲ. ಆಮೆನ್. ನೀನು ಎಲ್ಲರ ಮಾತನ್ನು ನೀನು ಕೇಳ್ತಾ ಹೋದ್ರೆ ನಿನ್ನ ಕಿವಿ ಕೇಳಿಸದೆ ಹೋಗ್ಬಿಡುತ್ತೆ. Hallelujah. Don't be listening to everybody's word. ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ದೇವ ಜನರದು ಅದೇ ಮೈನ್ ಪ್ರಾಬ್ಲಮ್ ಏನಂದ್ರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಬ್ರದರ್ ಸಿಸ್ಟರ್ ಅವ್ರು ಏನ್ ಹೇಳ್ತಾರೆ ನಂಬಕ್ ಹೋಗ್ಬೇಡ. ದೇವರು ಏನ್ ಹೇಳ್ತಾರೋ ಅದನ್ನ ನಂಬಕ್ಕೆ ಪ್ರಾರಂಭಿಸುವಾಗ ನಂಬುವಂತ ದೇವರು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ ಅವರು ಶಕ್ತರಾಗಿದ್ದಾರೆ. Amen. My God can do. ನನ್ನ ದೇವರು ಮಾಡಕ್ಕೆ ಸಾಧ್ಯ. ಅವ್ರನ್ನ ಯಾರು ತಡಪಡಿಸಕ್ಕೆ ಸಾಧ್ಯ ಅಂದರೆ ನೀನೇ ಅವರನ್ನು ತಡಪಡಿಸಕ್ಕೆ ಸಾಧ್ಯ. ಇಫ್ ಯು ಡೋಂಟ್ ಬಿಲೀವ್, ಗಾಡ್ ಇಸ್ ನಾಟ್ ಗೋಯಿಂಗ್ ಟು ಡೂ. ಆಸ್ ಸಿಂಪಲ್ ಆಸ್ ದಟ್. ಬಟ್ ವೆನ್ ಯು ಬಿಲೀವ್, ನೀನು ನಂಬುವಾಗ ನೀನು ಯೋಚಿಸೋದಕ್ಕಿಂತ ನೀನು ಕೇಳೋದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಅವ್ರು ಮಾಡೋಕ್ಕೆ ಶಕ್ತರಾಗಿದ್ದಾರೆ. ನಂಬುತ್ತೀರಾ? ಹೌ ಮೆನಿ ಆಫ್ ಯು ಬಿಲೀವ್? ಇವನು ನೋಡಿ, ಜೇಬಸ್ ಏನು ಮಾಡ್ತಾನಂದ್ರೆ, ಪ್ರಿಯರೇ, ಇವನು he did not settle. I want something supernatural. ನನ್ನ ಜೀವಿತದಲ್ಲಿ ವ್ಯತ್ಯಾಸವಾಗಬೇಕೆಂದು ಅವನು ತೀರ್ಮಾನ ಮಾಡಿದ. ಜೇಕಬ್ ಲೈಫಲ್ಲಿ ನೋಡಿರಿ, ಯಾಕೋಬ ವಿಷಯದಲ್ಲಿ ನಾವು ನೋಡುವಾಗ ಬೈಬಲ್ ಹೇಳುತ್ತದೆ, 26:22 ಆದಿಕಾಂಡ ಪುಸ್ತಕದಲ್ಲಿ, ಜೆನೆಸಿಸ್ ಚಾಪ್ಟರ್ 26:22 ಓದಿ. ಅವನು ಅಲ್ಲಿಂದ ಹೊರಟು, ಅಲ್ಲಿಂದ ಹೊರಟು, ಎಲ್ಲರೂ ಹೇಳಿದ್ರು ಅಲ್ಲಿಂದ ಹೊರಟು, ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ. ಇನ್ನೊಂದು ಸತಿ ಹೇಳಿ ಮೊದಲಿನಿಂದ. ಅವನು ಅಲ್ಲಿಂದ ಹೊರಟು, ಅಲ್ಲಿಂದ ಹೊರಟು. ಇವತ್ತು ಕೆಲವರು ನೀವಿರುವ ಸ್ಥಳದಿಂದ ಹೊರಟು ಮುಂದಕ್ಕೆ ಹೋಗುವವರಾಗಿರಬೇಕು. ಆಮೇ ಹಂಗೆ ಕಂಫರ್ಟಬಲ್ ಆಗ್ಬಿಡ್ತೀವಿ ನಾವು. ಇದೇ ನನ್ನ ಆಶೀರ್ವಾದ ಸಾಕು, ಇದೇ ಕಾರ್ಯಗಳು ಸಾಕು, ಇದೇ ಕಾರ್ಯಗಳು ಸಾಕು ಎಂದ ಏನಾಗ್ತೀವಿ? ವಿ ಜಸ್ಟ್ ಸೆಟಲ್. ಎಷ್ಟೋ ಜನರು ಆ ರೀತಿ ಇದ್ದೀರಾ ಪ್ರಿಯರೇ, ನಾವು ಮಾಡುವ ಕಾರ್ಯಗಳೇ ಸಾಕು. ಆಮೇ ಎಲ್ಲಿಂದ ಹೊರಟು ಹೋದ, ನೀವು ಮೇಲ್ಗಡೆ ವಾಕ್ಯಗಳೆಲ್ಲ ಓದುವಾಗ
ಏನಾಗುತ್ತೆ ಈ ಒಂದು ಯಾಕೋಬು ಬಾವಿಯನ್ನು ತೋಡುತ್ತಾನೆ ಮುಂದೆ ಮೇಲಿರುವ ವಾಕ್ಯಗಳು ಓದಕ್ಕೆಲ್ಲ 20:19 ಕೇರಾರಿನ ದನ ಕಾಯುವವರು ಬಂದು ಓದಿ ಓದಿ ಆ ನೀರು ತಮ್ಮದ್ದು ಎಂದು ಹೇಳಿ ಈಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳ ಮಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಹಾಕಿಸಿದಾಗ 20ನೇ ವಾಕ್ಯದಲ್ಲಿ ಏನ್ ನೋಡ್ತೀವಿ ಅವನು ಈಸಾಕನು ಏನ್ ಮಾಡ್ತಾನೆ ಬಾವಿ ತೋಡುತ್ತಾನೆ ಎಲ್ಲ ಹೇಳಿ ಬಾವಿ ತೋಡುತ್ತಾನೆ ಓಕೆ ಬಾವಿ ತೋಡುವಾಗ ನೀರಿದೆ ಆದ್ರೆ ಏನಾಯ್ತು ಅವರ ಅಲ್ಲಿರುವಂತ ಜನರು ಬಂದು ಜಗಳ ಮಾಡುತ್ತಾ ಇದ್ದಾರೆ ಈಸಾಕ್ ಬಾವಿ ತೋಡುವಾಗ ಓಕೆ ಆಮೇಲೆ ಏನಾಯ್ತು ಅದೇ ಸ್ಥಳದಲ್ಲಿ ಅವನಿರ್ಲಿಲ್ಲ ಪ್ರಿಯರು ಆಮೇಲೆ ಕೆಲವು ಜನ ನೋಡಿ ತುಂಬಾ ಹೋರಾಟ ಮಾಡ್ತಾ ಇರ್ತಾರ ಅದೇ ಸ್ಥಳದಲ್ಲಿ ಏನ್ ಮಾಡ್ದ ಇವನು ನೆಕ್ಸ್ಟ್ ಪ್ಲೇಸ್ಗೆ ಹೋದ ಅಲ್ಲಿನೂ ಬಾವಿ ತೋಡಿದ್ರು ಅಲ್ಲಿನೂ ಬಂದು ಜಗಳ ಮಾಡಿದ್ರು ಆಮೇಲೆ ಅಲ್ಲಿಗೇನು ಹೆಸರಿಟ್ಟನು ಸಿಟ್ನಾ ಎಂದು ಹೆಸರಿಟ್ಟನು ಎಲ್ಲ ಸಿಟ್ಟುಕೊಂಡು ಮಾಡಿದ್ರಲ್ವ ಅದಕ್ಕೆ ಸಿಟ್ನಾ ಅಂತ ಇರ್ಬೇಕೇನು ಆಮೇಲೆ ಮುಂದಕ್ಕೇನಾಯ್ತು ಅವನು ಅಲ್ಲಿಂದ ಹೊರಟು ಅಲ್ಲಿಂದನೂ ಹೊರಟನು ಎಲ್ಲ ಹೇಳಿದ್ರು ಅಲ್ಲಿಂದ ಹೊರಡಬೇಕು ದೇವ ಮಕ್ಕಳು ನೀವೇನಾಗ್ಬೇಕು ನೀವು ಹೊರಡುವವರಾಗಿರ್ಬೇಕು ಅದೇ ನೆಗೆಟಿವ್ ಕಾರ್ಯ ನೆಗೆಟಿವ್ ಸುಳ್ಳಾದ ಕಾರ್ಯ ನೆಗೆಟಿವ್ಸ್ ಹೇಳ್ತಾರೆ ಜನರು ಅದೇ ನಂಬುತ್ತಾ ನಾವೇನ್ ಮಾಡ್ತೀವಿ ಅದರಲ್ಲೇ ಇದ್ದೀವಿ ಪ್ರಿಯರೇ ಅದರಲ್ಲೇ ಇದ್ದೀವಿ ಇವನು ಅದರಲ್ಲೇ ಇದ್ದಿದ್ರೆ ಈಸಾಕನು ಜೀವಮಾನವೆಲ್ಲ ಜಗಳ ಮಾಡುತ್ತಾ ಜೀವಮಾನವೆಲ್ಲ ಆಶೀರ್ವಾದ ಇಲ್ಲದೆ ಅವನು ಇದ್ದಿರುತ್ತಾನೆ ಪ್ರಿಯರೇ ಬಟ್ ವಾಟ್ ಈ ಡಿಡ್ ಹಿ ಡಿಸೈಡೆಡ್ ಈ ಒಂದು ಸೋಲಿನಲ್ಲಿ ಈ ಉಪದ್ರದಲ್ಲಿ ನಾನು ಇನಿ ತಂಗಕ್ಕಿಲ್ಲ ಐ ಜಸ್ಟ್ ವಾಟ್ ಟು ಮೂವ್ ಫಾರ್ವರ್ಡ್ ನನ್ನ ಮುಂದಕ್ಕೆ ಹೋಗಬೇಕು ಮುಂದಕ್ಕೆ ಸಾಗಬೇಕೆಂದು ಹೇಳಿ ಮತ್ತೊಂದು ಬಾವಿ ತೋಡುತ್ತಾನೆ ಆಮೇಲೆ 26ನೇ ವಾಕ್ಯದಲ್ಲಿ ಏನಿದೆ ಅವನು ಅಲ್ಲಿಂದನೂ ಹೊರಟು ಹೋಗಿ 22 ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳ ಮಾಡಕ್ಕೆ ಜಗಳವಾಡದೆ ಓದುದರಿಂದ ಅವನು ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದ್ದರಿಂದ ಮಾಡಿದ್ದರಿಂದ ಅಭಿವೃದ್ಧಿ ಆಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು ಹಲ್ಲೆಲೂಯಾ ಈ ಸಂದೇಶದ ನಂತರ ಇವತ್ತು ನೀವು ದೇವರನ್ನು ನಂಬುವುದಾದ್ರೆ ನಿಮಗೂ ಸಹ ಕರ್ತನು ಒಂದು ರೆಹೋಬೋತನ್ನು ಕೊಡುವವರಾಗಿದ್ದಾರೆ ಪ್ರಿಯರೇ ಒಂದು ರೆಹೋಬೋತ್ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಉಂಟಾಗಕ್ಕೆ ಸಾಧ್ಯ ಹಣಕಾಸಿನಲ್ಲಿ ಒಂದು ರೆಹೋಬೋತ್ ಸಭೆಯ ವಿಷಯದಲ್ಲಿ ರೆಹೋಬೋತ್ ಅಭಿಷೇಕದಲ್ಲಿ ಒಂದು ರೆಹೋಬೋತ್ ನಿನ್ನ ಕೆಲಸ ವಿಷಯದಲ್ಲಿ ಒಂದು ರೆಹೋಬೋತ್ ನಿಮಗೆ ಸಿಗುವಂತದಾಗಿದೆ ಯೇಸುವಿನ ನಾಮದಲ್ಲಿ ಆಮೇನ್ ಅವನು ಹೊರಟು ಹೋಗ್ತಾ ಇದ್ದನು ಅನೇಕ ಸತಿ ವಿ ಜಸ್ಟ್ ಸೆಟ್ಲ್ ಆಗ್ಬಿಡ್ತೀವಿ ಅಯ್ಯೋ ಇಷ್ಟೇ ಸಾಕು ಇರುವಂತ ಆಶೀರ್ವಾದದಲ್ಲಿ ತೃಪ್ತಿ ಆಗಬೇಡಿ ಪ್ರಿಯರೇ ಎಲ್ಲ ದೇವ ಮಕ್ಕಳು ಹೆಣ್ಮಕ್ಳು ಕೇಳಿಸ್ಕೊಳ್ಳಿ ಗಂಡ್ ಮಕ್ಕಳು ಕೇಳಿಸ್ಕೊಳ್ಳಿರಿ ಡ್ರೀಮ್ ಬಿಗ್ ದೊಡ್ಡ ಕಾರ್ಯ ನಾನು ಮಾಡಬೇಕು ಯೇಸು ನನ್ನ ಜೊತೆ ಇದ್ದಾರೆ ಯೇಸುವಿಂದ ಎಲ್ಲ ಸಾಧ್ಯ ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನ ಮೂಲಕ ನಾನು ಎಲ್ಲ ಮಾಡಲು ಸಾಧ್ಯ ಈ ಸಭೆಗೆ ತುಂಬಾ ಹಿಸ್ಟ್ರಿ ಇದೆ ಪ್ರಿಯರೇ ತುಂಬಾ ಹಿಸ್ಟ್ರಿ ಇದೆ ಎಷ್ಟೋ ಜನರು ಬಯಸಿದ್ರು ಅವರೆಲ್ಲ ತುಂಬಾ ಒಳ್ಳೆಯವರು ಅವ್ರು ಬಯಸಿದ್ದೆ ಏನಂದ್ರೆ ಇಲ್ಲಿ ಚರ್ಚೆ ಇರಬಾರ್ದೆಂದು ನಾನೇ ಇರಬಾರ್ದೆಂದು ಬಯಸಿದ್ರು ಯಾಕೆ ಅಂತ ಗೊತ್ತಿಲ್ಲ ದೇ ಸೇಡ್ ವಿಲ್ ಜಸ್ಟ್ ಸೀ ಹೌ ಯು ಆರ್ ಗೋಯಿಂಗ್ ಟು ಬಿಲ್ಡ್ ದಿ ಚರ್ಚ್ ನೀನು ಹೇಗೆ ಸಭೆ ಕಟ್ಟಿದ್ಯಾ ನೋಡ್ಬಿಡೋಣ ನೀನು ಹೇಗೆ ಇಲ್ಲಿ ಇರ್ತೀಯಾ ನೋಡ್ಬಿಡೋಣ ಅಡ್ರೆಸ್ ಇಲ್ಲದೆ ಮಾಡಿಬಿಡ್ತೀವಿ ಆಮೇಲೆ ಅಡ್ರೆಸ್ ಇಲ್ಲದಾಗಿದೆಯಾ ಈ ಮಂಡ್ಯದಲ್ಲಿ ಜಸ್ಟ್ ನನ್ನ ಹೆಸರು ಹಾಕಿ ಬರೆದು ನೀವು ಒಂದು ಲೆಟರ್ ಹಾಕಿದ್ರೆ ಸಾಕು ಅದಕ್ಕೆ ಜೊತೆ ಬೇರೆ ಏನು ಬೇಕಾಗಿಲ್ಲ ನನ್ನ ಹೆಸರು ಮಂಡ್ಯ ಕಲ್ವಾರಿ ಚರ್ಚ್ ಪಾಸ್ಟರ್ ರೆವರೆಂಟ್ ಅಪೋಸ್ತಲ ಅದೆಲ್ಲ ಏನು ಬೇಕಾಗಿಲ್ಲ ಬಂದಿಗಡ ಲೇಔಟ್ ಬೇಕಾಗಿಲ್ಲ ಸಾಲಮನ್ ನಿನ್ನ ಮಂಡ್ಯ ಅಂತ ಹಾಕಿದ್ರೆ ಸಾಕು ಅದು ಕರೆಕ್ಟಾಗಿ ಬಂದು ನನ್ನ ಹತ್ರ ತಲುಪುತ್ತದೆ ಆಮೇಲೆ
ದೇವರು ನಮ್ಮ ಪರ ಇರುವಾಗ ನಮಗೆ ವಿರುದ್ಧವಾಗಿ ಯಾರು ಇರಕ್ಕಾಗಲ್ಲ. ಪ್ರಿಯರು, ಜಗಳ ಮಾಡುವವರೊಂದಿಗೆ ನಾವು ಜಗಳ ಮಾಡುತ್ತಾ ಇರಬಾರದು. ಅವ್ರ ಹತ್ರ ನಾನು ಕುಸ್ತಿಗೆ ನಿಂತುಕೊಂಡಿಲ್ಲ, ಏಯ್ ನೀನೇನು ಹೇಳೋದ, ನೋಡಬಿಡೋಣವಾ ನೋಡ್ಬಿಡೋಣ, ಅದೆಲ್ಲ ಇಲ್ಲ. ಸರಿ ಬ್ರದರ್, ಸರಿ ಬ್ರದರ್, ಆಯ್ತು ಬ್ರದರ್ ಸಿಸ್ಟರ್, ಆಯ್ತು ಬ್ರದರ್, ಆಯ್ತು. ಎಲ್ಲಿ ಹೋರಾಡಬೇಕು ಅಲ್ಲಿ ಹೋರಾಡಬೇಕು. ಈ ಯಾಕೋಬೆಲ್ಲ ಹೋರಾಡಿದ್ದು ದೇವ ಸಮ್ಮುಖದಲ್ಲಿ, ದೇವ ಸಮ್ಮುಖದಲ್ಲಿ. ಈ ಸಾಕು ನೋಡಿ, ಜಗಳ ಮಾಡುವವನ ಹತ್ರ ಜೊತೆನಲ್ಲಿ ನಿಂತುಕೊಂಡು ಜಗಳ ಮಾಡೋಕ್ಕೆ ಹೋಗಲಿಲ್ಲ. ನೀವು ಅಲ್ಲಿ ತೊಂದರೆ ಇದೆಯಾ, ನೆಕ್ಸ್ಟ್ಗೆ ಹೋಗಿ. ಯಾಕಂದ್ರೆ ಕರ್ತನೇ ಅಲ್ಲಿ ನೋಡಿರಿ, ವಿಶಾಲವಾದ ಸ್ಥಳವನ್ನು ಈ ಸಾಕಿಗೆ ದೇವರು ಕೊಟ್ಟಿದ್ರು. ಅದೇ ಪ್ರಕಾರ ನಮ್ಮ ಆಲಯಕ್ಕೆ ಕರ್ತನು ಒಂದು ವಿಶಾಲವಾದ ಸ್ಥಳವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಕ್ಕಿದ್ದಾರೆ. ಆಮೇಲೆ ಸ್ವಲ್ಪದ್ರೆಲ್ಲ ಹೇಳಿ, ಸ್ವಲ್ಪದ್ರಲ್ಲಿ ಹೇಳಿ, ಸ್ವಲ್ಪದ್ರಲ್ಲಿ ತೃಪ್ತಿ ಆಗಿರಬೇಡ. ಆಮೇನ್. ಸೇವೆ ಚೆನ್ನಾಗಿ ಮಾಡು. ಏನು ದೇವ್ರು ಹೇಳುತ್ತಾ ಇದಾರೋ ಆ ಕಾರ್ಯಗಳನ್ನು ಮಾಡು. ಕೆಲವರು ನೋಡಿ, ಸೇವೆ ಮಾಡೋಕ್ಕಿದ್ದೀನಿ, ಸೇವೆ ಮಾಡೋಕ್ಕಿದ್ದೀನಿ, ಸೇವೆ ಮಾಡೋಕ್ಕಿದ್ದೀನಿ, ಇದನ್ನೇ ಹೇಳ್ತಾ ಇದ್ದಾರೆ ಹೊರತು ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ ದೇವರಲ್ಲಿ, ಸ್ವಾಮಿ ನಾನು ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಇದು ಏನು ಮಾಡಿದ್ದೀವಿ, ಇದು ಏನು ಇಲ್ಲವೇ ಇಲ್ಲ. ಬಟ್ ಈ ವರ್ಷ ಸ್ವಲ್ಪ ವ್ಯತ್ಯಾಸವಾಗಿ ಕಾರ್ಯಗಳು ದೇವರು ಮಾಡಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನೂ ದೊಡ್ಡ ಕಾರ್ಯ ಮಾಡಬೇಕು. ದಿಸ್ ಇಸ್ ನಥಿಂಗ್. ನಾವು ಏನು ನೋಡುತ್ತಾ ಇದ್ದೀವಿ, ಇದು ಏನಿಲ್ಲ. ಕಾರಣ ಏನಂದರೆ, ಇನ್ನೂ ಲಕ್ಷಾಂತರ ಜನರು ಚರ್ಚ್ ಹೊರಗಡೆ ಇದ್ದಾರೆ, ಅವರು ಯೇಸು ಇಲ್ಲದೆ ನಾಶವಾಗ್ತಾ ಇದ್ದಾರೆ. ಆಮೇ ನೀವು ತೀರ್ಮಾನಿಸು ಸಹೋದರ ಸಹೋದರಿ, ನೀನು ತೀರ್ಮಾನಿಸು ನಾನೇನಾಗ್ತೀನಿ, ನಾನು ಸ್ವಲ್ಪ ವ್ಯತ್ಯಾಸವಾಗಿ ಇರಕ್ಕಿದ್ದೀನಿ ಎಂದು. ಆಮೇನ್. ಕೈ ಎತ್ತೇಳಿ ಹಲ್ಲೆಲೂಯಾ. ಏನು ಮಾಡಬೇಕು, ಸ್ವಲ್ಪ ವ್ಯತ್ಯಾಸವಾಗಿದ್ದೇನೆ. ಎ ವೆಲ್ ಆಫ್ ಬ್ಲೆಸ್ಸಿಂಗ್ ಇಸ್ ಗೋಯಿಂಗ್ ಟು ಕಮ್ ಫಾರ್ ಯು. ಆಮೇನ್. ಒಂದರ ಆಶೀರ್ವಾದದ ಬಾವಿ ನೀನು ತೋಡಕ್ಕೆ ಇದೆಯಾ ಪ್ರಿಯರೇ? He was above the crowd. ಇವನು ಗುಂಪಲ್ಲಿರಲಿಲ್ಲ, ಗುಂಪಿಂದ ಹೊರಗೆ ಇದ್ದನು. ಆದ ಕಾರಣ ಇವನು ಏನು ಮಾಡಿದನು, ದೇವರಲ್ಲಿ ಇವನು ಪ್ರಾರ್ಥಿಸಿದ. ಏನಂತ ಪ್ರಾರ್ಥಿಸಿದ, ಸ್ವಾಮಿ ಇಸ್ರಾಯೇಲ್ ದೇವರನ್ನು ನೋಡಿ ಅವನು ಕೇಳುತ್ತಾನೆ, ಲಾರ್ಡ್ ಬ್ಲೆಸ್ ಮೀ, ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಎಷ್ಟು ಜನ ನೀವು ಕೇಳ್ತೀರಾ, ಸ್ವಾಮಿ ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ಎಂದು. ನೋಡಿ, ಆಶೀರ್ವಾದ ಎಂದು ಹೇಳುವಾಗ ಏನೋ ಒಂದು ಪರ್ಟಿಕ್ಯುಲರ್ ಕಾರ್ಯ ಇಲ್ಲ ಪ್ರಿಯರ್. ತುಂಬ ಕಾಸಿದ್ರೆ ಅದು ಒನ್ ಪಾರ್ಟ್ ಆಫ್ ಬ್ಲೆಸ್ಸಿಂಗ್ ಅಷ್ಟೇ, ತುಂಬ ಸೇವೆ ಇದ್ರೆ ಒನ್ ಪಾರ್ಟ್ ಆಫ್ ಬ್ಲೆಸ್ಸಿಂಗ್. ಬೈಬಲ್ ಹೇಳುತ್ತದೆ, ನಿನ್ನ ಆತ್ಮ ಬಾಳುವಂತೆ ನಿನ್ನ ಎಲ್ಲದರಲ್ಲಿ ಏನಾಗಿರ್ಬೇಕಂತೆ, ಸುಖವಾಗಿರ್ಬೇಕಂತೆ. ಆಮೇಲೆ ಎಲ್ಲದರಲ್ಲಿ ಬ್ಲೆಸ್ಸಿಂಗ್ ಇರಬೇಕು, ಅನಾಯಿಂಟಿಂಗ್ ಇರಬೇಕು, ಅಭಿಷೇಕ ಇರಬೇಕು. ಇನ್ನು ಉನ್ನತವಾದ ಸೇವೆ, ಉನ್ನತವಾದ ದೇವರಿಗಾಗಿ ನಾವು ಪ್ರಜ್ವಲಿಸುವಂಥ ಕಾರ್ಯ ಪ್ರಿಯರೇ. His desire was, ಇನ್ನು ದೇವರು ಏನಾದರೂ ಮಾಡಬೇಕು, ದೇವರಿಗಾಗಿ ನಾನು ಏನಾದರೂ ಮಾಡಬೇಕೆಂಬ ಆ ಒಂದು ಆಸನಲ್ಲಿ ಅವನು ಹೋಗುವವನಾಗಿದ್ದಾನೆ ಪ್ರಿಯರೇ. ಆಮೇನ್. ಹಲ್ಲೆಲೂಯಾ. ಅವನ ಬ್ಲೆಸ್ಸಿಂಗ್ಸ್ ಹೇಗೆ, ನನ್ನನ್ನು ವಿಶೇಷವಾಗಿ ಆಶೀರ್ವಾದ ಮಾಡು. ಈ ಕರ್ತನ ಭೋಜನಕ್ಕೆ ಸೇರಿ ಬಂದಂಥ ದೇವ ಮಕ್ಕಳು ನೀವು ಏನು ಕೇಳಬೇಕಂದ್ರೆ ದೇವರಲ್ಲಿ, ಸ್ವಾಮಿ ನನ್ನನ್ನು ವಿಶೇಷವಾದ ರೀತಿಯಲ್ಲಿ ನನ್ನನ್ನು ಆಶೀರ್ವಾದ ಮಾಡು. ನನ್ನ ಕುಟುಂಬದಲ್ಲಿ ಇರುವವರು ಎಲ್ಲರಿಗಿಂತ ನನ್ನನ್ನು ಆಶೀರ್ವಾದ ಮಾಡು. ನನ್ನ ಸಭೆಯಲ್ಲಿರುವವರು ಎಲ್ಲರಿಗಿಂತ ನನ್ನನ್ನು ಇನ್ನೂ ಉನ್ನತ ಪಡಿಸು, ನನ್ನನ್ನು ಆಶೀರ್ವಾದ ಮಾಡು ಎಂದು ಕೇಳುವಾಗ ಕರ್ತನಾದ ದೇವರು ನಿನ್ನನ್ನು ಆಶೀರ್ವದಿಸುವವರಾಗಿದ್ದಾರೆ ಪ್ರಿಯರೇ. ಆಮೇ ಅವನ ನೆಕ್ಸ್ಟ್ ಪ್ರಾರ್ಥನೆ ನೋಡಿರಿ. ನಾವು ಈ ಸ್ಪ್ರಿಂಗ್, ಲಾರ್ಡ್ ಎನ್ಲಾರ್ಜ್ ಮೈ ಟೆರಿಟರಿ, ನನ್ನ ಪ್ರಾಂತ್ಯವನ್ನು ಏನ್ ಮಾಡು, ವಿಸ್ತರಿಸು. ಏನ್ ಓದಿ ಬ್ರದರ್ ಅದು, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ಪ್ರಾಂತ್ಯವನ್ನು ವಿಸ್ತರಿಸು, ವಿಸ್ತರಿಸು. ಆಮೇನ್. ದಟ್ ಮೀನ್ಸ್ ವಾಟ್, ಇವನು ಇರೋದ್ರಲ್ಲಿ ಇನ್ನೂ ಅಧಿಕ ಕೇಳ್ತಾ ಇದ್ದಾನೆ. ಆಮೇ ಯಾರು ನಿಮಗೆ ಅಧಿಕವಾಗಿ ಕೊಡಕ್ಕೆ ಸಾಧ್ಯ? ಇವತ್ತು ಬೆಳಗಿನ ಸಮಯ ದೇವರಲ್ಲಿ ನೀವು ಕೇಳುವಾಗ ಅವರು ನಿಮಗೆ ಅಧಿಕವಾದ ಆಶೀರ್ವಾದಗಳನ್ನು ಕೊಡುವವರಾಗಿದ್ದಾರೆ. ಆಮೇಲೆ ನಮ್ಮ ಸಭೆ ಇವತ್ತು ಈ ಒಂದು ವಾಗ್ದಾನವನ್ನು ಹಿಡಿದುಕೊಳ್ಳಬೇಕು. ವಿ ಮ್ಯಾನ್ ಕೆನಾಟ್ ಯು ನೋ ಬಿ ಕಂಫರ್ಟಬಲ್ ಹಿಯರ್ ಅಂಡ್ ಸೇ ಲಾರ್ಡ್ ಬ್ಲೆಸ್ಸಸ್. ವಿ ಮಸ್ಟ್ ಲಾರ್ಡ್ ಬ್ಲೆಸ್ ಮೀ ಅಂಡ್ ಎನ್ಲಾರ್ಜ್ ಮೈ ಟೆರಿಟರಿ, ನನ್ನ ಒಂದು ಪ್ರಾಂತವನ್ನು ನನ್ನ ಸಭೆಯನ್ನು ವಿಸ್ತರಿಸು. ವಾಟ್ ಹ್ಯಾಪನ್, ಏನಾಯ್ತು ಪ್ರಿಯರೇ? ನೆಕ್ಸ್ಟ್ ಪ್ರಾರ್ಥಿಸ್ತಾನೆ ಏನಂತೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು, ಹಸ್ತದಿಂದ ನನ್ನನ್ನು ಹಿಡಿದು. ಇವತ್ತು ಇದು ದೊಡ್ಡ ಆಶೀರ್ವಾದ. ಯಾರು ನಿನ್ನನ್ನು ಹಿಡಿದುಕೊಂಡಿರೋದು ಪ್ರಿಯರೇ?
ನಿನ್ನ ಜೀವಿತವನ್ನು ಹಿಡಿದುಕೊಂಡಿರೋರು ಯಾರು? Who is controlling your life? Nina kutubavannu, nina jeevithavannu idithukondiravaru yaaru? Yavanastha makkale, ninna idithukondiravaru yaaru? God must hold our hands. Nama jeevana avar idithukondbeku. Bayisthira? Hallelujah. Bayisuvavaru maatra kayyetti. Neevu bayisbeku. Yaake ishtu ishtu dina novu thondre avanannu ಹಿಡಿತದಲ್ಲಿದ್ದಾರೆ. ಇವಾಗ ಇವನು ಹೇಳ್ತಾನೆ, ಸ್ವಾಮಿ ನೀನು ನನ್ನನ್ನು ಹಿಡಿದುಕೋ, ನೀನು ನನ್ನನ್ನು ಹಿಡಿದುಕೋ ಎಂದು ಹೇಳುವವನಾಗಿದ್ದಾನೆ. ಆಮೇಲೆ ಏನು ಹೇಳ್ತಾನೆ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದುಕೊಂಡು ಏನು ಮಾಡು? ಯಾವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸು. ಹಲ್ಲೆಲೂಯಾ. ಯಾವ ವೇದನೆ? ಇವನು ಎಲ್ಲಾ ತರ ಕೇಳ್ತಾನೆ ಸ್ವಾಮಿ ಅಂದ್ರೆ, ಯಾವ ನೋ ಈವಿಲ್ ಮಸ್ಟ್ ಕಮ್ ಅಪಾನ್ ಮೈ ಲೈಫ್. No evil must come. ಯಾವ ಕೆಟ್ಟ ಕಾರ್ಯಗಳು ನನ್ನಲ್ಲಿ ಬರಬಾರದು? ಅಶುದ್ಧ ಕಾರ್ಯ ಬರಬಾರದು? ಅನೀತಿಯಾದ ಕಾರ್ಯಗಳು ಬರಬಾರದು? Now he is praying for purity. He is praying for righteousness. He is praying for God's will in his life. ದೇವರ ಪರಿಶುದ್ಧತೆಗಾಗಿ, ನೀತಿಗಾಗಿ, ಭಕ್ತಿಗಾಗಿ ಅವನು ಪ್ರಾರ್ಥಿಸುವವನಾಗಿದ್ದಾನೆ. Hallelujah. So ಏನಾಯ್ತು ಪ್ರಿಯರೇ? ಬೈಬಲ್ ಹೇಳುತ್ತದೆ, ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದರು. ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದ್ರು. ಈ ಬೆಳಗಿನ ಸಮಯ ನೀವು ಡಿಸೈರ್ ಇರುವುದಾದರೆ, ನೀವು ಆಸೆ ಪಡುವುದಾದರೆ, ನಿನ್ನ ಆಸೆಯನ್ನು ಸಹ ದೇವರು ಪೂರ್ತಿಗೊಳಿಸಕ್ಕೆ ಅವರು ಶಕ್ತರಾಗಿದ್ದಾರೆ. ಆಮೇ ಹಲ್ಲೆಲೂಯಾ. ಗಾಡ್ ಹೂ ಆನ್ಸರ್ ದ ಪ್ರೇಯರ್ ಆಫ್ ಜೇಬಸ್ ಈಸ್ ಗೋಯಿಂಗ್ ಟು ಆನ್ಸರ್ ಯುವರ್ ಪ್ರೇಯರ್ಸ್. ನಿಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ. ನೀನು ತೀರ್ಮಾನಿಸಬೇಕು, ಸ್ವಾಮಿ ನನಗೆ ಇನ್ನೂ ಅಧಿಕವಾಗಿ ಆಶೀರ್ವಾದ ಮಾಡು. ಇವತ್ತು ಎಷ್ಟು ಜನ ನೀವು ಕೇಳ್ತೀರಾ, ಐ ನೀಡ್ ಮೋರ್ ಎಂಬುದಾಗಿ? ಕಾಸು ಜಾಸ್ತಿ ಬೇಕಾ ಬೇಡವಾ? ಬೇಕಾ? ಅಭಿಷೇಕ ಜಾಸ್ತಿ ಬೇಕಾ ಬೇಡವಾ? ದೇವರ ಕೃಪೆ ಅಧಿಕ ಬೇಕು, ದೇವರ ಆಶೀರ್ವಾದಗಳು ಅಧಿಕ ಬೇಕು, ನನಗೆ ಅಧಿಕ ಆತ್ಮಗಳು ಬೇಕು, ಅಧಿಕವಾದ ಲ್ಯಾಂಡ್ಗಳು ಬೇಕು, ಅಧಿಕವಾದ ಬ್ಲೆಸ್ಸಿಂಗ್ಸ್ ಬೇಕು, ಹಣಕಾಸುಗಳು ಬೇಕು. ಯಾಕೆ ಬೇಕಿದಲ್ಲ? ತುಂಬ ಕಾಸು ಬೇಕಂದ್ರೆ, ಕಾಸು ಇರುವುದಾದರೆ ಇನ್ನೂ ಉನ್ನತವಾದ ಸೇವೆ ಮಾಡಬಹುದು, ಇನ್ನೂ ದೊಡ್ಡ ದೊಡ್ಡ ಕಾರ್ಯಗಳನ್ನು. ಈಗಾಗಲೇ ಎಷ್ಟು ಕಾರ್ಯಗಳು ನಮ್ಮಲ್ಲಿದೆ ಅಷ್ಟರಲ್ಲಿ ನಾವು ಮಾಡುತ್ತಾ ಇದ್ದೀವಿ, ಇನ್ನೂ ಉನ್ನತವಾಗಿ ನಾವು ಮಾಡೋಕ್ಕೆ ಸಾಧ್ಯ. ಸೊ ಇದನ್ನೆಲ್ಲ ಯಾರು ನೆರವೇರಿಸಕ್ಕೆ ಸಾಧ್ಯ? ಆ ಕರ್ತಾದಿ ಕರ್ತನೇ ನೆರವೇರಿಸಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರ. ಆಮೇನ್. ಈ ಯಾಬೇಜ್ ನೀವು ಮರೆಯಬಾರದು ಪ್ರಿಯರ. ಈ ಹ್ಯಾಡ್ ಎ ಡಿಸೈರ್ ಟು ಆಸ್ಕ್ ಮೋರ್ ಫ್ರಮ್ ದ ಲಾರ್ಡ್. ಅವನಲ್ಲಿ ಒಂದು ಆಸೆ ಇತ್ತು, ಕರ್ತನಲ್ಲಿ ನಾನು ಜಾಸ್ತಿ ಕೇಳಿ. ಮನುಷ್ಯನ ಹತ್ರ ಕೇಳಿದ್ರೆ ಆಗಲ್ಲ, ನಿಮ್ಮ ಬಂಧು ಬಳಗದವ್ರ ಹತ್ರ ಕೇಳಿದ್ರೆ ಆಗಲ್ಲ, ಆದರೆ ದೇವರಲ್ಲಿ ಕೇಳಿದ್ರೆ ಸ್ಥಳ ಹಿಡಿಯಲಾರದಷ್ಟು ನಿನ್ನನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ. ದೇವರಲ್ಲಿ ನೀವು ಕೇಳುವುದಾದ್ರೆ ಪ್ರಿಯರೇ, ನಿನ್ನ ಎಲ್ಲಿಗೂ ಹೋಗಲಿಲ್ಲ. ಯಾವ ಕಾರ್ಯ ನೀವು ಮಾಡಲಿಲ್ಲವೋ, ನಿನ್ನ ಜ್ಞಾನದಲ್ಲಿ, ನಿನ್ನ ಸ್ವಂತ ಕಾರ್ಯಗಳಲ್ಲಿ ಏನೆಲ್ಲ ಅಚೀವ್ ಮಾಡಿಲ್ಲವೋ, ಅದು ದೇವರ ಕೃಪೆಯಿಂದ ನೀನು ಅಚೀವ್ ಮಾಡೋಕ್ಕೆ ಸಾಧ್ಯ. ಆಮೇನ್. ಗಾಡ್ ಕ್ಯಾನ್ ಟೇಕ್ ಯು ಟು ಪ್ಲೇಸಸ್ ವೇರ್ ಯು ಆರ್ ಡ್ರೀಮಿಂಗ್ ಆಫ್. ಗಾಡ್ ಕ್ಯಾನ್ ಯು ನೋ ಬ್ರಿಂಗ್ ಯುವರ್ ವಿಷನ್ಸ್ ಅಂಡ್ ಡ್ರೀಮ್ಸ್ ಟು ಕಮ್ ಟು ಪಾಸ್ ಇನ್ ಯುವರ್ ಲೈಫ್ ವೆನ್ ಯು ಡಿಸೈರ್ ಮೋರ್ ಅಂಡ್ ಆಸ್ಕ್ ದ ಲಾರ್ಡ್ಸ್ ಹೆಲ್ಪ್ ಇನ್ ಯುವರ್ ಲೈಫ್. ದೇವರಲ್ಲಿ ನೀನು ಕೇಳುವುದಾದರೆ ದೇವರು ಉನ್ನತವಾದ ಕಾರ್ಯಗಳು ಮಾಡ್ತಾರೆ. ಹೌ ಮೆನಿ ಆಫ್ ಯು ಆರ್ ರೆಡಿ ಫಾರ್ ಮೋರ್? ಎಷ್ಟು ಜನ ಅಧಿಕ ಆಶೀರ್ವಾದಕ್ಕೆ ಸಿದ್ಧವಾಗಿದ್ದೀರಾ?